ನಮಸ್ಕಾರ. ಮೊದಲಿಗೆ ಒಂದೆರಡು ಮಾಹಿತಿ. ಬನ್ನಂಜೆ ಗೋವಿಂದಾಚಾರ್ಯರ ಮುಂದಿನ ನಮ್ಮ ಪ್ರವಚನ ಮಾಲೆ 2018 ಜನವರಿ 20 31 ಇದು ನಡೆಯೋದಿದೆ. ಜನವರಿ 20 31 ಇಲ್ಲಿ ನಾಳೆಯಿಂದ 5 ದಿವಸ ಡಾಕ್ಟರ್ ಗುರುರಾಜ ಕರಜಗಿ ಅವರ ಉಪನ್ಯಾಸ ಮಾಲೆ, ಬೆಳಕಿನ ದೀಪಗಳು ಸರಣಿಯ 3 ಉಪನ್ಯಾಸ ಮಾಲೆ ನಾಳೆಯಿಂದ ನಡೆಯೋದಿದೆ. ಆರಂಭದಲ್ಲಿ ನಿವೇದನೆ ಮಾಡಿದ ಹಾಗೆ ಈ ಸಲದ 2 ಪ್ರವಚನ ಮಾಲೆಯನ್ನು ದಿವಂಗತ ಆರ್ ನಾರಾಯಣಮೂರ್ತಿ ಅವರ ಸ್ಮರಣೆಯಲ್ಲಿ ಶ್ರೀಮತಿ ದೇವಿಕಿ ಮೂರ್ತಿ ಜಾನಕಿ ಮತ್ತು ಅವರ ಮಕ್ಕಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಉಪನಿಷತ್ ವಾಂಗ್ಮಯ ಜಗತ್ತಿನಲ್ಲಿ ಅನನ್ಯವಾದದ್ದು ಅಂತ ಹೇಳಿದರೆ ಉತ್ಪ್ರೇಕ್ಷೆ ಅಲ್ಲ. ಉಪನಿಷತ್ತುಗಳು ವೇದಾಂತ ದರ್ಶನದ ಅಸ್ಥಿಭಾರ ಅನ್ನೋ ಸಂಗತಿ ಎಲ್ರಿಗೂ ಗೊತ್ತಿದೆ. ಅಧ್ಯಾತ್ಮ ಚಿಂತನೆಯಲ್ಲಿ ಮಾನವನ ಮೇಧಾಶಕ್ತಿ ಎಷ್ಟು ಎತ್ತರಕ್ಕೆ ಏರಬಲ್ಲದು ಅನ್ನೋದನ್ನು ಉಪನಿಷತ್ತುಗಳು ಸಾಕ್ಷ್ಯಪಡಿಸಿವೆ. 1000 ವರ್ಷಗಳುದ್ದಕ್ಕೂ ಅಧ್ಯಾತ್ಮ ಪರಂಪರೆಯನ್ನು ರಕ್ಷಿಸಿರುವವು ಉಪನಿಷತ್ತುಗಳೇ. ಅಧ್ಯಾತ್ಮ ವಿಷಯಗಳಲ್ಲಿ ಉಪನಿಷತ್ತುಗಳು ಆತ್ಯಂತಿಕ ನಿರ್ಣಯಗಳನ್ನು ನೀಡಿರುವುದು ಮಾತ್ರವಲ್ಲದೆ ಜ್ಞಾನದ ಮತ್ತು ಅನುಭವದ ಹಿನ್ನೆಲೆಯ ಅತ್ಯುನ್ನತವಾದ ಒಂದು ಜಿಜ್ಞಾಸಾ ಕ್ರಮವನ್ನು ಕೂಡ ನಮಗೆ ತಿಳಿಸಿಕೊಟ್ಟಿದೆ. ವಿವಿಧ ದರ್ಶನಗಳು ಅಧಿಕೃತತೆಯನ್ನು ಪಡ್ಕೊಂಡಿರೋದು ಅವು ಉಪನಿಷತ್ತುಗಳ ಚಿಂತನಧಾರೆಗೆ ಅನುಸ್ಯೂತವಾಗಿವೆ ಅನ್ನೋ ಕಾರಣದಿಂದಲೇ. ಹಿಂದೂ ಧರ್ಮದ ಒಂದು ಪ್ರಮುಖ ಕವಲಾದ ಬೌದ್ಧ ಮತದ ದಾರ್ಶನಿಕ ಪ್ರಕ್ರಿಯೆಯಲ್ಲಿಯೂ ಉಪನಿಷತ್ತುಗಳ ದಟ್ಟವಾದ ಪ್ರಭಾವ ಎದ್ದು ಕಾಣುತ್ತೆ. ಸಾಹಿತ್ಯದ ದೃಷ್ಟಿಯಿಂದಲೂ ಕೂಡ ಉಪನಿಷತ್ತುಗಳು ಅನುಪಮವಾಗಿವೆ. ಜಟಿಲವಾದ ಪರಮಾರ್ಥ ತತ್ವಗಳನ್ನು ಅತ್ಯಂತ ಆಕರ್ಷಕವಾದ ಸಂವಾದ ಮಾಧ್ಯಮದಿಂದ ಉಪನಿಷತ್ತುಗಳು ಬೋಧಿಸಿರುವ ರೀತಿ ತುಂಬ ಮನೋಹರವಾಗಿದೆ. ಈ ರೋಚಕ ಪ್ರತಿಪಾದನಾ ಕ್ರಮ ನಮಗೆ ಒಂದು ಹೆಚ್ಚಿನ ಬೋನಸ್ ಆಗಿದೆ. ಇದು ಒಂದು ಸ್ವಾರಸ್ಯಕರ ಸಂಗತಿ. ಜಗತ್ತಿನ ಅತ್ಯಂತ ಪ್ರಾಚೀನ ವಾಂಗ್ಮಯವೇ ಅತ್ಯಂತ ಮಹತ್ವದ್ದು, ಅತ್ಯಂತ ಸುಂದರವಾದ್ದು ಕೂಡ ಆಗಿ ಉಳಿದುಬಿಟ್ಟಿದೆ. ನಮ್ಮ ಋಷಿ ಪರಂಪರೆಗೆ ನಾವು ಎಷ್ಟು ಋಣಿಗಳಾಗಿದ್ದರೂ ಸಾಲದು. ಋಗ್ವೇದೀಯ ಐತರೇಯೋಪನಿಷತ್ತಿನ ಅನನ್ಯತೆಯನ್ನು ಆಚಾರ್ಯರು ವಿಸ್ತಾರವಾಗಿ ತಿಳಿಸಿದ್ದಾರೆ. ವಿಶ್ವದ ಸೃಷ್ಟಿ ಸ್ವರೂಪ ಸಂಕೀರ್ಣತೆಯನ್ನು ಕುರಿತು ಗಹನವಾದ ಪರಾಮರ್ಶನೆ ನಮಗೆ ದೊರೆತಿರೋದು ಐತರೇಯ ಆರಣ್ಯಕದಲ್ಲಿ. ಸೃಷ್ಟಿಯಲ್ಲಿ ಒಂದು ಆಧ್ಯಾತ್ಮಿಕ ಸೂತ್ರಬದ್ಧತೆ ಇದೆ ಅನ್ನೋ ಕಲ್ಪನೆಯೇ ರೋಮಾಂಚಕಾರಿಯಾಗಿದೆ. ಮನಸ್ಸಿಗೆ ವಾಕ್ಯಗೆ ಇರುವ ಸಂಬಂಧ ಮೊದಲಾದ ಮಹತ್ವದ ಬೋಧೆಗಳನ್ನು ಆಚಾರ್ಯರು ವಿಶದವಾಗಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲಿ ಆಧುನಿಕ ಭಾಷಾಶಾಸ್ತ್ರ ಶಬ್ದಶಾಸ್ತ್ರ ಮುಗಿದಿದೆ ಅಲ್ಲಿಂದ ಉಪನಿಷತ್ತಿನ ಚಿಂತನೆ ಆರಂಭ ಆಗಿದೆ. ಉಪನಿಷತ್ತು ಈ ತತ್ವಗಳನ್ನು ಒಡಪಿನ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದೆ. ಇದು ಸಹಜವೂ ಆಗಿದೆ. ಮಾತಿಗೆ ಮೀರಿದ ತತ್ವಗಳನ್ನು ತಿಳಿಸಬೇಕಾದರೆ ಒಗಟಿನ ಪ್ರಹೇಳಿಕೆಯ ರೀತಿಯಲ್ಲಿಯೇ ಹೇಳದೆ ಗತ್ಯಂತರ ಇಲ್ಲ. ಇದು ನಮ್ಮ ಚಿಂತನ ರೀತಿಯನ್ನು ಉನ್ನತೀಕರಿಸುವ ಒಂದು ಕ್ರಮವೂ ಕೂಡ ಆಗಿದೆ. ಬೃಹತಿ ಛಂದಸ್ಸಿನ ಬಗ್ಗೆ ಆಚಾರ್ಯರು ವಿಸ್ತಾರವಾಗಿ ತಿಳಿಸಿದರು. ಒಂದು ಛಂದಸ್ಸಿನ ಅನುಸಂಧಾನ ಎಷ್ಟು ದೂರ ವ್ಯಾಪ್ತಿಯದು ಅನ್ನುವ ಕಲ್ಪನೆಯೇ ಅಸಾಧಾರಣವಾದ್ದು. ಬೃಹತಿ ಸಹಸ್ರವನ್ನು ಸಾಧನೆ ಮಾಡುವವನು ದೇವತಾಮಯ ಬ್ರಹ್ಮಮಯ ಅಮೃತಮಯ ಆಗುತ್ತಾನೆ ಅಂತ ಇಲ್ಲಿ ವಿಶ್ವಾಮಿತ್ರ ಇಂದ್ರ ಸಂವಾದದ ಘೋಷಣೆ ಇದೆ. ಇಡೀ ಚಿಂತನೆ ಛಂದಃಕೇಂದ್ರಿತವಾಗಿರುವ ಹಿನ್ನೆಲೆಯ
ವಿಶ್ಲೇಷಣೆಯನ್ನು ಆಚಾರ್ಯರಿಂದ ನಾವೆಲ್ಲ ಕೇಳಿದೆವು. ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ಈ ಸೂಕ್ಷ್ಮ ಅಂಶಗಳ ವಿವರ ನಮಗೆ ಲಭ್ಯವಾಗಿರೋದು ಆಚಾರ್ಯರಿಂದ ಮಾತ್ರ. ವೇದವಾಂಗ್ಮಯಕ್ಕೆ ಸೇರಿದ ಹಲವು ವ್ಯಾಖ್ಯಾನಗಳು, ಲಕ್ಷಣ ಗ್ರಂಥಗಳು, ಪ್ರಾತಿಶಾಖ್ಯಗಳು ಮೊದಲಾದವೇನೋ ಇವೆ. ಆದರೆ ಅಲ್ಲಿ ಎಲ್ಲಿಯೂ ಆಚಾರ್ಯರ ಸಂಶೋಧನೆಯಿಂದ ನಮಗೆ ನೀಡಿರುವಂತಹ ಸ್ಪಷ್ಟೀಕರಣವಾಗಲಿ, ಸಂಖ್ಯಾಶಾಸ್ತ್ರದ ಅಧಿಷ್ಠಾನವಾಗಲಿ ನಮಗೆ ವಿವರಣೆಗೊಂಡಿಲ್ಲ. ಹೀಗೆ ಇಲ್ಲೊಂದು ಅದ್ಭುತವಾದ ಜ್ಞಾನಸತ್ರ ನಡೆದಿದೆ. ಇದನ್ನು ನಡೆಸಿಕೊಡ್ತಾ ಇರುವ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಇಡೀ ನಾಡಿನ ಅಧ್ಯಾತ್ಮಾಸಕ್ತರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಂತರ ಪ್ರಸಾದ ವಿತರಣೆಯ ವ್ಯವಸ್ಥೆ ಇದೆ. ಎಲ್ಲರೂ ದಯವಿಟ್ಟು ಪ್ರಸಾದ ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಈಗ ಆಚಾರ್ಯರಿಗೆ ಗೌರವ ಅರ್ಪಣೆ. ಮೊದಲಿಗೆ ಈ ಪ್ರಾಯೋಜಕ ಕುಟುಂಬದ ಜಾನಕಿಯವರು ಬರಬೇಕು. ದೇವಕಿಯವರು ಯಾರು ಬರ? ಜಯಂತಿಯವರು ದೇವಿ ವೇದಿಕೆಗೆ ಬರಬೇಕು.
जयति पराशर सूनुः सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत्पिबति भुजग भोगाभमुद्यम्य हृदयं निजभुजं दक्षिणं लक्षणाढ्यं ललित मुद्रिक्त विज्ञान मुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमानान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಬಾರಿಯ ಉಪನಿಷತ್ ಚಿಂತನದ ಕೊನೆಯ ದಿವಸದಲ್ಲಿ ನಾವಿದ್ದೇವೆ. ಬಹುವಂಶನ ಉಪನಿಷತ್ತಿನ ಭಾಗವನ್ನು ಮುಗಿಸಿದ್ದೇವೆ. ಅದು ಕೂಡ ತಮಾಷೆ ನೋಡಿ, ನೀವು ಅಂಗಿ ಹಾಕ್ಕೊಂಡು ಕೇಳೋದು, ನಾನು ಅಂಗಿ ಹಾಕ್ಕೊಂಡು ಹೇಳೋದು, ಅದು ಪಾಡ್ಯ ದಿವಸ ಮಂಗಳ. ಯಾವತ್ತು ವೇದಾಧ್ಯಯನವೇ ಮಾಡಬಾರದು ಅಂದರೆ ಜನರಿಗೆ ಇವತ್ತೇ ರಾಯ 365 ದಿವಸವೂ ಪಾಡ್ಯವೇ. ಮತ್ತು ಇದೊಂದೇನು ವಿಶೇಷ, ಒಂದು ವೇದಾಧ್ಯಯನ ಇಲ್ಲದ ದಿವಸ ಎಲ್ಲ ಪಾಡ್ಯವೇ. 365 ದಿವಸ ಪಾಡ್ಯ ಆಚರಿಸ್ತಾರೆ, ಇವತ್ತೊಂದು ದಿವಸ ಬಿದ್ದಿಗೆ ಮಾಡೋಣ, ಪಾಡ್ಯದಲ್ಲಿ ಬಿದ್ದಿಗೆ ಮಾಡೋಣ. ಯಾಕಂದರೆ ಸರ್ವದಾ ಪಾಡ್ಯದಲ್ಲೇ ಬದುಕುವವರು ನಾವು, ನಮಗೆ ಒಂದು ವಿಶೇಷ ಪಾಡ್ಯ ಏನು. ಅದಕ್ಕೋಸ್ಕರ ಎಲ್ಲ ನಿಯಮಗಳನ್ನು ಮೀರಿ, ಯಾಕೆಂದರೆ ಎಲ್ಲ ನಿಯಮಗಳು ಇರುವುದು ಜ್ಞಾನಕ್ಕೋಸ್ಕರ. ಅದನ್ನು ಜ್ಞಾನಕ್ಕೆ ವಿರುದ್ಧವಾದಂಥ ಕ್ರಿಯೆ ಎಲ್ಲ ಬಾಧಕ. ಹಾಗಾಗಿ ಭಗವಂತನ ಪ್ರೀತಿಗಾಗಿ ನಾವು ಎಲ್ಲ ನಿಯಮಗಳನ್ನು ಮೀರಿ ಭಗವತ್ ಚಿಂತನೆ ಮಾಡ್ತಾ ಇದ್ದೇವೆ. ಇವತ್ತು ಈ ನಿನ್ನೆ ಆ ಅಕ್ಷರಗಳಲ್ಲಿ ಹೇಗೆ ಅನುಸಂಧಾನ ಮಾಡಬೇಕು, ಯಾವ್ಯಾವ ರೂಪಗಳನ್ನು ಅನುಸಂಧಾನ ಮಾಡಬೇಕು ಅದೆಲ್ಲ ಹೇಳಿದ್ದಾರೆ. ಇವತ್ತು ಒಂದು ಹೊಸ ರೀತಿ, ವೇದ ಓದುವವರಿಗೆ ವೇದ ಓದುವುದ ಮುಂಚೆ ಏನು ಕಲ್ಪನೆ ಇರಬೇಕು. ನಿನ್ನೆ ನಾವು ಅಕ್ಷರ ಅನುಸಂಧಾನದ ಒಂದು ವೇದ ಓದ್ತಕ್ಕಂಥ ವೇದದ ಅಕ್ಷರಗಳನ್ನು ಉಚ್ಚರಿಸ್ತಕ್ಕಂಥ ಮನುಷ್ಯನ ದೇಹದಲ್ಲಿ ಯಾವ್ಯಾವ ದೇವತಾ ಶಕ್ತಿಗಳು ಕೆಲಸ ಮಾಡ್ತೇವೆ. ಇಲ್ಲಿದ್ದ ವಾಮನ, ಭೂವರಾಹ, ಇಲ್ಲಿಂದ ಮೇಲೆ ಸ್ವರ್ಗದಲ್ಲಿ ವಾಮನ, ಭೂವರಾಹ, ವಾಮನ, ಮಧ್ಯದ ಹೃದಯಾಕಾಶದಲ್ಲಿ ನರಸಿಂಹ, ಆಮೇಲೆ ವಾಕಿನಲ್ಲಿ ವೃಷ್ಟಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ನಾಲ್ಕು ರೂಪಗಳು. ಆಮೇಲೆ ಕಣ್ಣಿನಲ್ಲಿ ಕಪಿಲ, ಹೃದಯದಲ್ಲಿ ಹಂಸ, ರೇತಸ್ಸಿನಲ್ಲಿ ಅಗ್ನಿ, ಅಗ್ನಿಯಲ್ಲಿ ಪರಶುರಾಮ. ಇಷ್ಟೆಲ್ಲ ಅನುಸಂಧಾನಗಳು, ಇಷ್ಟು ದೇವತೆಗಳ ನೆನಪಿದ್ದು ವೇದ ಓದಿದರೆ ಅದು ವೇದ ಓದಿದ ಹಾಗೆ, ಇಲ್ಲದೇ ಇದ್ದರೆ ಕಾದಂಬರಿ ಓದಿದ ಹಾಗೆ. ಈ ಅನುಸಂಧಾನ ಇಲ್ಲದೆ ಈಗ ಗಾಯತ್ರಿ ಜಪ, ಗಾಯತ್ರಿ ಅಲ್ಲದರೆ ಮೊದಲನೇ ಅಕ್ಷರದಲ್ಲಿ ಪರಶುರಾಮ ವಿಘ್ನ ಪರಿಹಾರಕನಾಗಿ ಇದ್ದಾನೆ ಅಂತಲೂ ಚಿಂತನೆ ಮಾಡಬೇಕು. ಮಾಡದೆ ಗಾಯತ್ರಿ ಮಾಡಿದರೆ ವಿಶೇಷ ಏನು ಫಲ ಇಲ್ಲ. ಈಗ ಇವತ್ತು ಹಾಗೆ ಅದು ಒಟ್ಟಾರೆ ಹೇಳೋದು, ಅದೇನು ಫಲ ಕೊಡುವುದಿಲ್ಲ. ಅದಕ್ಕೆ ಅನುಸಂಧಾನವೇ ಇಲ್ಲ. ಯಾವ ರೀತಿ ಅನುಸಂಧಾನ ಬೇಕೋ ಅದು ಒಂದು ಬಗೆ ಇಲ್ಲ. ಈಗ ಅದನ್ನು ಹೇಳ್ತಾರೆ, ನೀವು ಇನ್ನು ವೇದಾಧ್ಯಯನ ಮಾಡುವಾಗ ಯಾವ ಅನುಸಂಧಾನದಿಂದ ಮಾಡಬೇಕು. ಅಥಾತೋ ನಿರ್ಭುಜ ಪ್ರವಾದಾ, ಈ ಶಬ್ದಗಳೇ ಹೊಸ್ತು. ನಿರ್ಭುಜ ಅಂತ ಹೇಳ್ತಾರೆ, ಆಮೇಲೆ ಪ್ರತೀರ್ಣ ಅಂತ ಹೇಳ್ತಾರೆ, ಉಭಯಮಂತರೇಣ ಅಂತ, ಇವೆಲ್ಲ ಶಬ್ದಗಳೇ ಹೊಸ್ತು. ಸಂಸ್ಕೃತ ಓದಿದವರಿಗೆ ಕಿವಿಗೆ ಬಿದ್ದ ಶಬ್ದಗಳಲ್ಲ ಅದು. ಅದರಲ್ಲಿ ಇರತಕ್ಕಂಥ ದೇವತಾ ಸ್ವರೂಪದ ಚಿಂತನೆ ಇಲ್ಲಿ ಹೇಳ್ತಾರೆ. ಓದುವಾಗ ಯಾವ ರೀತಿಯ ದೇವತಾ ಸ್ವರೂಪದ ಚಿಂತನೆ ಇದೆ ಅದು ತಮಾಷೆ ನೋಡಿ. ಇಲ್ಲಿ ಪುನಃ ಅಥ ಅಥ ಅಂತಾರೆ. ಅಥ ಅಂದರೆ ಅವನಿಯಲ್ಲಿ ಸ್ಥಿತ, ಅಂದರೆ ಅವನಿ ಭೂಮಿ, ಅವನಿಯಲ್ಲಿ ಸ್ಥಿತನಾದ ಭೂವರಾಹ, ಅವನು ಅಥ ಶಬ್ದಾರ್ಥ. ಮುಂದೆ ಏನು ಅನುಸಂಧಾನ ಮಾಡ್ತೀರಿ ಅದನ್ನೇ ಇಲ್ಲಿ ಅಥ ಅಥ ಅಂತ ಮಂಗಳಾಚರಣೆ ಹೇಳ್ತಾರೆ. ಅಥ ಅಂದರೆ ಅವನಿ ಸ್ಥಿತ, ಅದರ ಅಬ್ರಿವಿಯೇಷನ್ ಅಥ. ಆ ಅಂದರೆ ಅವನಿ ಭೂಮಿ, ಭೂಮಿಯಲ್ಲಿರತಕ್ಕಂಥ ವರಾಹಮೂರ್ತಿ ಅಥ. ಆಮೇಲೆ ಮೇಲೆ ಇದ್ದಾನೆ ಅಂತರಿಕ್ಷದಲ್ಲಿ ನರಸಿಂಹ, ಆಕಾಶದಲ್ಲಿ ವಾಮನ ಇದ್ದಾನೆ, ಅವನು ಅಥ. ಯಾಕೆ ಒಬ್ಬನು ಅಂಬರೇ ಗತಃ ಅಥ, ಆಕಾಶದಲ್ಲಿದ್ದವನು, ಅಂಬರದಲ್ಲಿರುವವನು, ಮತ್ತೊಬ್ಬ
ಆ ಅಂದರೆ ಎಲ್ಲಿ ಸ್ವಪ್ನ ಅಜ್ಞಾನ ದುಃಖ ಇಲ್ಲವೋ ಆ ದೇಶದಲ್ಲಿ ಅಮರರ ನಾಡಿನಲ್ಲಿ ಇರುವವನು. ಸ್ವರ್ಗದಲ್ಲಿರತಕ್ಕ ಭಗವಂತ, ಆಕಾಶದಲ್ಲಿರತಕ್ಕ ಭಗವಂತ, ಭೂಮಿ ಮೂರು ರೂಪವನ್ನು ಅಥಾತಃ ಅಂತ ಹೇಳಿಬಿಟ್ರು. ಒಂದು ಶಬ್ದ ಎಷ್ಟು ಬಗೆಯಿಂದ ತೆರೆದುಕೊಳ್ಳುತ್ತೆ ಅನ್ನೋ ಎಚ್ಚರವೇ ನಮಗಿಲ್ಲ. ಅಥಾತಃ 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 ಅಂತ ಹೇಳೋದು ಹೋಗೋದು. ಅದು ಯಾಕೆ ಹೇಳ್ತಾರೆ ಅದರಲ್ಲಿ ಆ ಈ ಕಾಂಟೆಕ್ಸ್ಟ್ನಲ್ಲಿ ಹಿಂದೆ ಹೇಳಿದ ಎಲ್ಲ ಅರ್ಥವೂ ಇದೆ. ನಾನು ಅಥಾತಃ ಅನ್ನೋದಕ್ಕೆ ಹಿಂದೆ ಅನೇಕ ಅರ್ಥಗಳನ್ನ ಹೇಳಿದೆ. ಈ ಕಾಂಟೆಕ್ಸ್ಟ್ನಲ್ಲಿ ಅಥ ಅಂದರೆ ಭೂವರಾಹ, ಅಥ ಅಂದರೆ ನರಸಿಂಹ ಮತ್ತು ವಾಮನ. ಅದನ್ನು ನಿರ್ವಚನ ಮಾಡಿ ಹೇಳಿದ್ದೆ ನಾನು, ಸುಮ್ಮನೆ ಕಲ್ಪನೆ ಅಲ್ಲ. ಈ ಮೂರು ರೂಪಗಳ ಚಿಂತನೆಯ ಜೊತೆಗೆ ನಿರ್ಭುಜ ಪ್ರವಾದ, ನಿರ್ಭುಜರು ಅಂದರೆ ಏನು? ಇಲ್ಲಿ ಒಂದು ತಮಾಷೆ ಇದೆ. ಇವತ್ತು ಸಂಸ್ಕೃತ ಭಾಷೆ ಕೆಟ್ಟು ಹೋಗಿದೆ. ಇವತ್ತಿನ ಸಂಸ್ಕೃತ ಭಾಷೆಯ ಲೆಕ್ಸಿಕನ್ ಧಾತುಪಾಠ ಓದಿಕೊಂಡು ನೀವು ವೇದಕ್ಕೆ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಇದು ಧಾತುಪಾಠವೇ ಕೆಟ್ಟು ಹೋಗಿದೆ. ಈ ಧಾತುಪಾಠ ಅಂತ ಏನು ಸಿಗುತ್ತೆ ಅದೇ ಕೆಟ್ಟು ಹೋಗಿದೆ. ನಿರ್ಭುಜ ಅಂದರೆ ಏನು? ನೀವು ಧಾತುಪಾಠ ನೋಡಿದರೆ ಭುಜೋ ಕೌಟಿಲ್ಯೇ ಅಂತ ಒಂದು ಧಾತು ಇದೆ, ಬೇರೆ ಇಲ್ಲ. ಭುಜ ಶಬ್ದಕ್ಕೆ ಭುಜೋ ಕೌಟಿಲ್ಯೇ ಕುಟಿಲವಾಗಿರ್ತಕ್ಕಂಥ, ಹಾಗೆ ನಿರ್ಭುಜರು ಅಂದರೆ ಕುಟಿಲವಾದಿಗಳು ಅಂತ ಅರ್ಥ ಆಯಿತು. ಅದು ಏನು ತಮಾಷೆ ಗೊತ್ತಾ? ಭುಜೋ ಕೌಟಿಲ್ಯೇ ಅಂತ ಧಾತು ಪಾಠವೇ ತಪ್ಪು. ಅದರ ಮೊದಲು ನೀವು ಧಾತು ಪಾಠವನ್ನು ಒಮ್ಮೆ ಹೋಗಿ ಮನೆಯಲ್ಲಿ ನೋಡಿ, ಸ್ವಲ್ಪ ಸಂಸ್ಕೃತದ ಅಭ್ಯಾಸ ಇದ್ದರೆ ಅಲ್ಲಿ ಏನಿದೆ, ರುಜೋ ಭಂಗೆ ಭುಜೋ ಕೌಟಿಲ್ಯ ಅಂತ ಎರಡೂ ತಪ್ಪು. ರುಜೋ ಭಂಗೆ ಅಲ್ಲ, ಭುಜೋ ಭಂಗೆ. ಅದು ಆಚೆ ಈಚೆ ಆಗಿಬಿಟ್ಟಿದೆ ಪ್ರಿಂಟ್ ಆಗುವಾಗ. ಯಾವುದೋ ದೊಡ್ಡ ಪಂಡಿತರು ಎಡಿಟ್ ಮಾಡಿದ್ರು, ರುಜೋ ಭಂಗೆ ಅಂತ ಆಗಿಬಿಟ್ಟಿದೆ. ಭುಜೋ ಭಂಗೆ ಅಂತ ಅಲ್ಲ, ರುಜೋ ಭಂಗೆ ಅಂತ. ರುಜೋ ಭಂಗೆ ಅಲ್ಲ. ರುಗ್ಣ ರೋಗಿ ಅಂದರೆ ಏನು? ರುಜೋ ರೋಗೆ ಅಥವಾ ಸ್ವಾಸ್ಥ್ಯ ಭಂಗೆ, ಅದೆಲ್ಲ ಸ್ವಾಸ್ಥ್ಯ ಹೋಗಿಬಿಟ್ಟು ಬರೇ ಭಂಗೆ ಅಂತ ಆಗಿಬಿಟ್ಟಿದೆ. ರುಜ ಅನ್ನೋದಕ್ಕೆ ಭಂಗ ಅಂತ ಅರ್ಥ ಅಲ್ಲ, ಅದು ಭುಜೋ ಭಂಗೆ, ರುಜೋ ರೋಗೆ. ಈ ಪಾಠವೇ ಆಚೆ ಈಚೆ ಆಗಿ ಧಾತು ಪಾಠವೇ ತಪ್ಪು. ಈಗ ನೀವು ಓದುವ ಧಾತು ಪಾಠದಲ್ಲಿ ಪ್ರಾಚೀನ ಧಾತು ಪಾಠ ಗೊತ್ತಿಲ್ಲದೇ ಇದ್ದರೆ ವೇದಕ್ಕೆ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ನಿಮಗೆ ಪ್ರಾಚೀನ ಧಾತು ಪಾಠ ಗೊತ್ತಿಲ್ಲದೇ ಇದ್ದರೆ ನಿರ್ಭುಜ ಅಂದರೆ ಏನು ಅಂತ ಖಂಡಿತವಾಗಿ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಈಗ ನಾನು ಪ್ರಾಚೀನ ಧಾತು ಪಾಠ ಹೇಳಿದೆ. ಭುಜೋ ಭಂಗೆ, ತುಂಡು ಮಾಡುವುದು. ನಿರ್ಭುಜ ಅಂದರೆ ತುಂಡು ಮಾಡದೆ ಓದುವುದು. ಕರೆಕ್ಟ್ ಆಯಿತು. ಈಗ ಆ ಭುಜೋ ಭಂಗೆ ಅನ್ನುವಂಥ ಧಾತುವೇ ಮರೆತು ಹೋದದ್ದರಿಂದ ಈ ಶಬ್ದಕ್ಕೆ ಅರ್ಥ ಮಾಡೋದು ಹೇಗೆ ಅಂತ ವ್ಯಾಖ್ಯಾನಕಾರಿಗೂ ಗೊಂದಲ. ಭುಜೋ ಕೌಟಿಲ್ಯೇ ಅಲ್ಲ, ಅದು ತಪ್ಪು. ಧಾತು ಪಾಠದಲ್ಲಿ ಅನೇಕ ತಪ್ಪುಗಳು ಬಂದಿವೆ. ಪಾಪ ಈಗಿನ ಜನ, ನನಗೆ ಒಮ್ಮೊಮ್ಮೆ ಈಗಿನ ಹುಡುಗರು ಸಂಸ್ಥೆ ಕಲಿಯೋರು ನೋಡುವಾಗ ಪಾಪವೇ ಅಂತ ಕಾಣುತ್ತೆ. ಯಾಕೆಂದರೆ ಅವರು ಓದುವುದು ಎಲ್ಲ ಅಬದ್ಧ. ಧಾತು ಪಾಠ ಅಬದ್ಧ, ಶಬ್ದಾರ್ಥ ಎಲ್ಲವೂ ಅಬದ್ಧ. ಅದೇನು ಸಂಸ್ಕೃತ ಬ್ರಹ್ಮದೇವರಿಂದ ಬಂದದ್ದು ಅಂತ ಊರು ಹೊಡಿತಾರೆ. ಪಾಪ ಬರೀ ತಪ್ಪುಗಳು. ರುಜೋ ಭಂಗೆ ಅಲ್ಲ, ರುಜೋ ರೋಗೆ. ಭುಜೋ ಕೌಟಿಲ್ಯ ಅಲ್ಲ, ಭುಜೋ ಭಂಗೆ. ಇಂಥದ್ದು ಇವು ಒಂದೇ ಅಲ್ಲ, ಇಡೀ ಧಾತು ಪಾಠದಲ್ಲಿ ಇಂಥ ನೂರಾರು ತಪ್ಪುಗಳಿವೆ. ಯಾರೋ ಒಬ್ಬರು ಸರಿಯಾಗಿ ಸಂಸ್ಥೆ ಬರೆದವರು ಅಥವಾ ಅರ್ಧಂಬರ್ಧ ಸಂಸ್ಥೆ ಬರೆದು ಬಂದವರು ಅದನ್ನು ತಿದ್ದಿಬಿಟ್ಟು ಏನೋ ಮಾಡಿಬಿಟ್ಟಿದ್ದಾರೆ. ಏನೋ ಅರ್ಥ, ಏನೋ ಧಾತು. ನಮ್ಮ ಮನೆ ನೋಡಿ, ಹ್ರಾಸ. ಹ್ರಾಸ ಅಂದರೆ ಏನು? ಕಮ್ಮಿ ಆಗುವುದು ಅಲ್ವಾ? ಹಾಂ, ಹ್ರಸ ಏನು ಧಾತು ಪಾಠ ಏನು ಬರಿಬೇಕಿತ್ತು? ಹ್ರಸ ನ್ಯೂನತ್ವೇ ಅಂತ ಬರಿಬೇಕಿತ್ತು. ನೀವು ಧಾತು ಪಾಠ ಏನು ಹ್ರಸ ಶಬ್ದೇ ಅಂತ, ಶಬ್ದ ಅನ್ನುವ ಅರ್ಥದಲ್ಲಿ ಹ್ರಸ ಧಾತು ಎಲ್ಲಿ ಪ್ರಯೋಗವಾಗಿದೆ? ಪೂರ್ತಿ ಅಬದ್ಧ. ಏನು ಇವತ್ತು ನೀವು ಹಿಂಸೇನ ಧಾತು ಪಾಠ ಅಂತ ಉರು ಹೊಡಿತೀರಿ, ಅದು ಎಲ್ಲವೂ ಅಬದ್ಧ. ಅದನ್ನು ಮೊದಲು ಅದನ್ನು ರಿಜೆಕ್ಟ್ ಮಾಡಬೇಕು, ಹೊಸ ಧಾತು ಪಾಠ ರಚನೆ ಮಾಡಬೇಕು. ಅದು ಇಲ್ಲಿ ಭುಜೋ ಭಂಗೆ, ಹಳೇ ಧಾತು ಪಾಠ. ಈಗ ನೋಡಿ, ಇನ್ನೊಂದು ಹೇಳ್ತೇನೆ ನಾನು. ಇವಾಗ ಉಪಧಾತು ಉಂಟು. ಒಪ ಬೀಜಾವಾಪೆ ಅಂತ ಇವತ್ತು ಧಾತು ಪಾಠ ಇರುವುದು. ಆದರೆ ತಲೆ ಬೋಳಿಸ್ಲಿಕ್ಕೆ ಹೋಗುವಾಗ ಒಪನಕ್ಕೆ ಹೋಗ್ತೇವೆ ಅಂತ ಹೇಳ್ತೇವೆ. ಇವತ್ತಿಗೂ ಕೂಡ ಹಳೇ ಧಾತುವಿನಲ್ಲಿ ಒಪ ನೀರೋಮಕರಣೆ ಅಂತ ಧಾತು ಪಾಠ. ಅದು ಹೋಗೇ ಬಿಟ್ಟಿದೆ ಈಗ. ಒಪ ಅಂದರೆ ತಲೆ ಬೋಳಿಸುವುದು ಅಂತಲೇ ಅದರ ಮೂಲಭೂತ ಅರ್ಥ. ಹೀಗೆ ಧಾತು ಪಾಠದಲ್ಲಿ ಯದ್ವಾ ತದ್ವಾ ಆಗಿಬಿಟ್ಟಿದೆ. ಧಾತುವಿನ ನಿಜವಾದ ಅರ್ಥ ಬಿಟ್ಟು ಇನ್ಯಾವುದೋ ಅರ್ಥ ಅದ್ರ ಬಂದು ಕೂತು ಬಿಟ್ಟಿದೆ. ಕೆಲವು ಕಡೆ ಏನೋ ಒಂದು ಭಾಷಾರ್ಥ ಅಂತಾರೆ, ಕೆಲವು ಕಡೆ ಭಾಷಾರ್ಥ ಅಂತ. ಭಾಷಾರ್ಥ ನಿಮಗೇನು ಹೊಳಿತೋ ಅದು ಅರ್ಥ ಅಂತಲೋ, ಅದಕ್ಕೂ ಅರ್ಥ ಇಲ್ಲ. ಅರ್ಥ ಶೂನ್ಯವಾದ ಧಾತು ಪಾಠ. ಹಾಗಾಗಿ ಇಲ್ಲಿ ಈಗ ನೋಡಿ, ಚಂದ ಆಯ್ತು. ಈಗ
ಈಗ ನಿಮಗೆ ಧಾತು ಪಾಠ ಭೀಮಸೇನ ಧಾತು ಪಾಠದಲ್ಲಿ ಇಲ್ಲ. ಏನು ಧಾತು? ಭುಜೋಭಂಗೆ. ನಿರ್ಭುಜತಿ ಅಂದರೆ ತುಂಡು ಮಾಡದೆ, ಭುಜ ಅಂದರೆ ತುಂಡು ಮಾಡೋದು, ನಿರ್ಭುಜ ಅಂದರೆ ತುಂಡು ಮಾಡದೆ ಇಡಿಯಾಗಿ ಓದುವವರು ಅಂತ ಅರ್ಥ. ನಿರ್ಭುಜರು ಅಂದರೆ ಅಂದರೆ ಪದಚ್ಛೇದ ಮಾಡದೆ ಇಡಿಯಾಗಿ ಸಂಹಿತೆಯನ್ನು ಓದುವವರು, ಅವರು ನಿರ್ಭುಜರು. ಬಹಳ ಬ್ಯೂಟಿಫುಲ್ ಆದ ಶಬ್ದ ಇದು ನಿರ್ಭುಜತಿ. ನಿರ್ಭುಜತೆ ಅಂದರೆ ತುಂಡು ಮಾಡದೆ ಓದುವವರು. ಹಾಗೆ ಶಬ್ದ ಸಂಹಿತೆ ಅದು ನಿರ್ಭುಜ್ಯತೆ, ತುಂಡು ಮಾಡದೆ ಓದಲ್ಪಡುತ್ತದೆ, ಆದ್ದರಿಂದ ನಿರ್ಭುಜ. ಅಂದರೆ ನಿರ್ಭುಜ ಅಂದರೆ ಈಗ ವೇದದ ಪುಸ್ತಕಗಳಲ್ಲಿ ಸಂಹಿತಾ ಪಾಠ ಪ್ರಿಂಟ್ ಆಗಿದೆ ಅಲ್ವಾ, ಅದು ನಿರ್ಭುಜ. ಅದನ್ನು ಸಂಹಿತೆಯನ್ನು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ಸಾಲಿಗೆ ಸಂಧಿ ಮಾಡಿ ಹೇಳ್ತಾರಲ್ಲ ಸಂಹಿತಾ ಪಾಠ, ಅದು ನಿರ್ಭುಜ ಪಾಠ. ಹಾಗೆ ಹೇಳುವವರು ನಿರ್ಭುಜರು ಅಂದರೆ ವೇದ ಪಾಠ ಹೇಳುವವರು ಅಂತ ಅರ್ಥ ನಿರ್ಭುಜರು ಅಂತ. ಸಂಹಿತಾ ಪಾಠವೇ ಅಲ್ಲ ಮೊದಲಾಗೋದು, ಅದ ನಂತರ ಪದ ಪಾಠ ಕ್ರಮಪಾಠ ಅದು ಮುಂದಿನದ್ದು. ಸಂಹಿತಾ ಪಾಠ ವೇದ ಪಾಠ ಮಕ್ಕಳಿಗೆ ವೇದ ಪಾಠ ಹೇಳತಕ್ಕ ವೇದ ವಿದ್ವಾಂಸರು, ಅವರು ನಿರ್ಭುಜರು. ಅವರು ನಿರ್ಭುಜರು ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೋಸ್ಕರ ಹೇಳಿರತಕ್ಕಂಥ ಪ್ರಕೃಷ್ಟವಾದ ಉಪದೇಶ ಪ್ರವಾದ. ಪ್ರವಾದ ಅಂದರೆ ಎರಡೂ ಆಗತ್ತೆ, ಏನೋ ಒಂದು ಪ್ರವಾದ ಉಂಟಪ್ಪ ಅಂದರೆ ನಂಬಲಾಗದ ವಾರ್ತೆ, ಇದು ಅದಲ್ಲ, ಇದು ಪ್ರಕೃಷ್ಟವಾದ ವಾದ. ಪ್ರಥಮವಾದ ಪ್ರಕೃಷ್ಟವಾದ ಅದೆಲ್ಲವೂ ಪ್ರವಾದ ಆಗತ್ತೆ, ಲೋಕವಾದ ಅಂತೂ ಅರ್ಥ ಇದೆ. ಹಾಗಾಗಿ ಪ್ರವಾದ ಅಂದರೆ ವೇದಜ್ಞರು, ವೇದ ಪ್ರವಚನಾಚಾರ್ಯರು ವೇದಾಧ್ಯಯನದಲ್ಲಿ ಏನು ಅನುಸಂಧಾನ ಮಾಡಬೇಕು ಅಂತ ನಮಗೆ ಉಪದೇಶ ಕೊಟ್ಟಿದ್ದಾರೆ, ಆ ಮಾತು ಮುಂದೆ ಹೇಳ್ತೇವೆ ಅಂತ. ಇವತ್ತು ವೇದ ಪಾಠ ಹೇಳುವರು ಇದನ್ನು ಹೇಳುವುದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ, ಅವರು ನಿರ್ಭುಜರೇ ಅಲ್ಲ. ಇವತ್ತು ವೇದ ಪಾಠ ಹೇಳುವವರು ಅನೇಕ ವಿಷಯಗಳಲ್ಲಿ ನಾವು ವೇದದ ಉಚ್ಚಾರವೇ ತಪ್ಪು ಹೇಳ್ತೇವೆ. ಇವಾಗ ನಾನು ಅನೇಕ ಬಾರಿ ಹೇಳಿದ್ದೇನೆ, ನೆನಪಿಸ್ತಾ ಇದ್ದೇನೆ. ಸಮೂಳ್ಳಹಮಸ್ಯ ಬಾಂಸುರೇ ಹೀಗೆ ಹೇಳಿಕೊಡ್ತಾರೆ ಸಮೂಳ್ಳ, ಯಾಕೆಂದರೆ ಅಕ್ಷರ ಪ್ರಿಂಟ್ ಹಾಗೆ ಮಾಡಿದೆ, ಳ ಬರೆದು ಹಾ ಬರೆದಿದ್ದಾರೆ ಕೆಳಗೆ, ಅದನ್ನು ಹೇಗೆ ಪ್ರಿಂಟ್ ಆಗಿದೆ ಹಾಗೆ ಓದುವುದು. ಸಮೂಳ್ಳಹಮಸ್ಯ ಬಾಂಸುರೇ ಅಂತ ಹಾಗೆ ಉಚ್ಚಾರ ಮಾಡಬಾರದು. ಇವತ್ತೇನು ಈ ನಿರ್ಭುಜರು ಹೇಳ್ತಾರೆ ಆ ಪಾಠವೇ ತಪ್ಪು, ಅವರು ತಮ್ಮ ಹುಡುಗರು ಊರು ಹೊಡೆಯೋದು ಹೋಗಿ ಸಮೂಳ್ಳಹಮಸ್ಯ ಬಾಂಸುರೇ ಅಂತಾರೆ, ಏನು ಮಾಡಬೇಕು? ಅದು ಒತ್ತಕ್ಷರ ಅಲ್ಲ, ಅದನ್ನು ಹೇಗೆ ಹೇಳಬೇಕು? ಳ ಮತ್ತು ಢ ಒಟ್ಟು ಮಾಡಿ ಒಂದು ಸಮೂಳ್ಳಹಮಸ್ಯ, ಸಮೂಢಮಸ್ಯ ಳ ಕೇಳುತ್ತೆ ಢ ಕೇಳುತ್ತೆ ಒಂದೇ ಅಕ್ಷರ ಕೇಳಬೇಕು, ಹಾಗೆ ಹೇಳಬೇಕು. ಆ ಉಚ್ಚಾರವೇ ಗೊತ್ತಿರಲಿಲ್ಲ ಇವತ್ತು ವೇದ ಹೇಳಿಕೊಡೋರಿಗೆ. ಇದು ಒಂದಾಯಿತು. ಆಮೇಲೆ ಅನುನಾಸ್ಯುಗ ಉಚ್ಚಾರ ಮಾಡಬೇಕು, ತಚ್ಛಯ್ಯೋ ರಾವಣಿ ಮಹೇ, ತಚ್ಛಯ್ಯೋ ಯಾ ಅದು ಯಾ ಅಲ್ಲ, ತಚ್ಛಯ್ಯೋ ರಾವಣಿ ಮಹೇ ಅದು ತಚ್ಛಯ್ಯೋ ರಾವಣಿ ಮಹೇ ಹಾಗೆ ಹೇಳ್ಬಿಡ್ತಾನೆ. ಆಮೇಲೆ ಪಶೂಂಸ್ತಾಂಸ್ ಚಕ್ರೇ ವಾಯು ಪ್ರೂಢಸೂಕ್ತ ಪ್ರಿಂಟ್ ಆಗಿದೆ ಹಾಗೆ, ಬಟ್ ಪಶೂಂಸ್ತಾನ್ ಅಂತ ಪಾಣಿನೀಯ ವ್ಯಾಕರಣ ಪ್ರಕಾರ ಅಷ್ಟೇ, ವೇದದಲ್ಲಿ ಆಗೋಲ್ಲ. ಪಶೂಂತಾಂಶ್ಚಕ್ರೇ ವಾಯುವ್ಯಾನ್ ಹಾಗೆ ಹೇಳಬೇಕು. ಈ ಇಂಥ ಅನೇಕ ತಪ್ಪುಗಳು. ಆಮೇಲೆ ರಂಗಸ್ವರ ಅಂತೂ ಎಲ್ಲ ಕಡೆ ಗುಮ್ ಗುಮ್ ಅಂತ ಹೇಳ್ತಾರಲ್ವ, ಅದು ಅಷ್ಟೂ ಗುಮ್ಮಗಳು ಮತ್ತೆ ಬಂದದ್ದು ಅರ್ಥಶೂನ್ಯವಾಗಿ ರಂಗಸ್ವರ ಅಂತ, ಅದು ಗುಮ್ಮಲ್ಲ. ಮತ್ತು ಬಂದಲ್ಲಿ ಹೇಳ್ತಾರೆ, ಬಾರದಲ್ಲಿಯೂ ಹೇಳ್ತಾರೆ. ನೀವು ಎಲ್ಲ ಕಡೆ ಹೋಗಿ ಮಠಗಳಲ್ಲಿ ಎಲ್ಲ ಕೇಳಿ ಏನು ಹೇಳಿ, ಸಹಸ್ರ ಶೀರ್ಷ ಗುಮ್ ದೇವಂ, ಎಲ್ಲಿಂದ ಬಂತು ಗುಮ್ ಇರಲಿ? ಸಹಸ್ರ ಶೀರ್ಷಂ ದೇವಂ ಅದರ ಉಚ್ಚಾರ. ಹೀಗೆ ವೇದ ಪಾಠ ಹೇಳಿಕೊಡುವವರೇ ತಪ್ಪಾಗಿ ಹೇಳಿಕೊಡ್ತಾ ಇದ್ದಾರೆ, ಆದ್ದರಿಂದ ಅವರು ನಿರ್ಭುಜರೇ ಅಲ್ಲ. ಅವರು ವೇದ ಪ್ರವಚನಾಚಾರ್ಯನ ಹಿಂದಿನವರು ನಿರ್ಭುಜರು ಅಂತ ಹೇಳ್ತಿದ್ದರು. ನಿರ್ಭುಜರು ಅಂದರೆ ತೋಳು ಇಲ್ಲದವರು ಅಂತ ಅರ್ಥ ಅಲ್ಲ, ತೋಳುಬಲ ಇದ್ದವರೇ ಅವರು. ಸ್ವಚ್ಛವಾಗಿ ಕರೆಕ್ಟಾಗಿ ಉಚ್ಚಾರವೇ ಇಲ್ಲ, ಅನುಸಂಧಾನ ಮತ್ತೆ ವೇದಮಂತ್ರದ ಉಚ್ಚಾರವೇ ತಪ್ಪು ಬಹುತೇಕ. ಆಮೇಲೆ ಇದೆಲ್ಲ ಉಂಟಲ್ಲ ಹಾಗೆ, ಬ್ರಹ್ಮತ್ವೋ ವದತಿ ಜಾತ ವಿದ್ಯಾಂ ಬ್ರಹ್ಮ ಹಾಗೆ ಹೇಳೋದು ಎಲ್ಲರೂ, ಎಲ್ಲ ಸಂಸ್ಥ ಪಂಡಿತ ಹಾಗೆ ಹೇಳೋದು, ಮತ್ತು ನೀವು ಹಾಗೆ ಹೇಳ್ತೀರಿ ಮನೆಯಲ್ಲಿ ಬ್ರಹ್ಮ ಬ್ರಹ್ಮ ಬ್ರಹ್ಮವಿವರ್ಧನ ಅಂತ ಹೇಳದೇ ಇದ್ದರೆ ನಿಮಗೆ ನಿದ್ರೆ ಬರೋಲ್ಲ. ಹಾಗೆ ಕರೆಕ್ಟು ಹೇಳಬೇಕು ಬ್ರಹ್ಮ ಹಾಗೆ, ಯಾಕಂದರೆ ಇರುವುದು ಹಾಗೆ. ಅದರಲ್ಲಿ ಮೇಲೆ ಹಾ ಬರೋದು ಕಡೆಗೆ ಮಾವತ್ತು ಬರೀತೀರಿ, ಹೇಳುವ ಮಾತ್ರ ಹಾ ಮೊದಲು ಹೇಳುವುದೇನು, ಕಡೆಗೆ ಹೇಳುವುದೇನು? ಬ್ರಹ್ಮತ್ವೋ ವದತಿ ಜಾತ ವಿದ್ಯಾಂ
ಇದು ಸರಿಯಾಗಿ ಸಂಸ್ಕೃತದಲ್ಲಿ ಉಚ್ಚಾರ. ಬ್ರಹ್ಮ ಬ್ರಹ್ಮ ಅಲ್ಲ, ಮತ್ತು ಎಲ್ಲ ಪಂಡಿತರು ಬ್ರಹ್ಮ ಅಂತ ಹೇಳೋದು. ಅದರಿಂದ ನಿಮಗೆ ಅಯ್ಯೋ ಎಲ್ಲ ಪಂಡಿತರು ಹೇಳ್ತಾರೆ, ಬನ್ನಂಜಿಯವ್ರ ಮಾತು ಕೇಳಿಕೊಂಡು ನಾವೇ ಯಾಕೆ ಹಾಗೆ ಹೇಳಬೇಕು, ನಾವು ಬ್ರಹ್ಮ ಅಂತ ಹೇಳೋಣ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ನೀವು ಅದನ್ನು ತೀರ್ಮಾನ ಮಾಡ್ತೀರಿ. ಎಲ್ಲ ಬನ್ನಂಜಿಯ ಒಬ್ಬರು ಹೇಳಿದಾಗ ಕೇಳೋದಕ್ಕಿಂತ 100 ಜನ ತಪ್ಪು ಹೇಳೋದನ್ನು ಫಾಲೋ ಮಾಡೋದು ಒಳ್ಳೆಯದಲ್ವ? ಧೈರ್ಯವಾಗಿ ಬ್ರಹ್ಮ. ಹೀಗೆ ಅದು ಬ್ರಹ್ಮ ಅಂತ ಬಂದದ್ದು ಅವ್ರಿಗೆ ಯಾವ ಇದ್ದದ್ದು ಅಂತಲೂ ಗೊತ್ತಿಲ್ಲ. ಬ್ರಹ್ಮ ಇದು ಋಗ್ವೇದದ ಉಚ್ಚಾರ ಮತ್ತು ಲೋಕದ ಉಚ್ಚಾರ. ಲೋಕದಲ್ಲಿ ಚತುರ್ಮುಖನಿಗೇನು ಹೆಸರು? ಬ್ರಹ್ಮ ಅಂತ ಹೆಸರು, ಬ್ರಹ್ಮ ಅಲ್ಲ. ಅದೇನು ಹಾಹಾಕಾರ ಯಾಕೆ ಬಂತೋ ಗೊತ್ತಿಲ್ಲ ನನಗೆ. ಚತುರ್ಮುಖನಿಗೆ ಲೋಕದಲ್ಲಿ ಬ್ರಹ್ಮ, ಋಗ್ವೇದದಲ್ಲಿ ಬ್ರಹ್ಮ, ಸಾಮವೇದದಲ್ಲಿ ಬ್ರಹ್ಮ ಅಂದರೆ ಕಟ್ಟಾಗತ್ತಲ್ಲ, ಬ್ಲೆಂಡ್ ಆಗೋದಕ್ಕೋಸ್ಕರ ಸಾಮವೇದದಲ್ಲಿ ಮಾತ್ರ ಬ್ರಹ್ಮ ಹೇಳ್ತಾರೆ. ಈ ಸಾಮವೇದದ್ದು ಅಶುಲವಾಗುತ್ತೆ ಅಂತ ಎಲ್ಲ ಕಡೆ ಬಂದುಬಿಟ್ಟಿದೆ. ಋಗ್ವೇದಿಗಳು ಹಾಗೆ ಹೇಳೋದು, ಲೋಕದಲ್ಲಿ ಹಾಗೆ ಹೇಳೋದು. ಇನ್ನೊಂದು ಮಾಷೆ ಏನಂದರೆ ಯಜುರ್ವೇದಿಗಳ ಉಚ್ಚಾರವೇ ಬೇರೆ. ಅವರು ಬ್ರಹ್ಮ ಅಂತಲೂ ಹೇಳುವುದಿಲ್ಲ, ಬ್ರಹ್ಮ ಅಂತಲೂ ಹೇಳುವುದಿಲ್ಲ, ಬ್ರಹ್ಮ ಅದೇ ಇದ್ದದ್ದು ಬ್ರಹ್ಮ. ಅದು ಹಾ ಸೈಲೆಂಟು, ಆಲ್ಮೋಸ್ಟ್ ಸೈಲೆಂಟು. ಹಾಸ್ಪಿಟ್ಯಾಲಿಟಿ ಅನ್ನೋದು ಇಂಗ್ಲೀಷ್ನಲ್ಲಿ ಹೆಚ್ಚು ಸೈಲೆಂಟ್ ಆಗೋದಿಲ್ವ ಆ ಥರ ಬ್ರಹ್ಮ. ಅದು ಹೌದಲ್ವ ಅಂತ ಹೆಚ್ಚು ಕೇಳಬೇಕು ನಿಮಗೆ ಹಾ, ಬಟ್ ಅದನ್ನು ಬಾಯ್ಬಿಟ್ಟು ಬ್ರಹ್ಮ ಹೇಳಬಾರ್ದು. ಇದು ಯಜುರ್ವೇದದ ಕ್ರಮ. ಹೀಗೆ ಆ ಶಬ್ದಕ್ಕೆ 3 ಥರ ಉಚ್ಚಾರ ಇದೆ ಸಂಸ್ಕೃತದಲ್ಲಿ. ಯಾವ ನಿರ್ಭುಜರಿಗೂ ತಲೆ ಬಿಡ ಗೊತ್ತಿಲ್ಲ, ಸುಮ್ಮನೆ ಉರು ಹಾಕುವುದು, ತಪ್ಪು ತಪ್ಪು ಹೇಳಿಕೊಡುವುದು ಅಷ್ಟೇ. ಅದಕ್ಕೆ ನಿರ್ಭುಜರು ಏನು ಹೇಳ್ತಾರೆ? ಅಥಾತೋ ನಿರ್ಭುಜ ಪ್ರವಾದ. ಅವರು ಹೇಳ್ತಾರೆ, ಪೃಥಿವ್ಯಾಯತನಂ ನಿರ್ಭುಜಂ, ದಿವ್ಯಾಯತನಂ ಪ್ರತಣ್ಣಂ, ಉಭಯಾಯತನ ಅಂತರಿಕ್ಷಾಯತನಂ ಉಭಯಮಂತರೇಣ ಅಂದರು. ಹೇಗೆ ಓದಬೇಕು ಅಂದರೆ, ನಿರ್ಭುಜವನ್ನು ಓದುವಾಗ ಅಂದರೆ ಸಂಹಿತಾ ಪಾಠ ಇಡೀ ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ಇಲ್ಲಿ ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ದೇವಮೂರ್ತಿ ಅಂತ ಹೇಳ್ತಾರೆ ಇಲ್ಲಿ. ಅದೊಂದು ಸಂಪ್ರದಾಯ ಬಿಡಿ, ನಾನು ಹಾಗೆ ಹೇಳೋಲ್ಲ ಅದನ್ನು. ಯಾಕಂದರೆ ದೀರ್ಘ ಬೇಡವಾದೆಲ್ಲ ದೀರ್ಘ ಬರುತ್ತದೆ. ಪುರೋಹಿತಂ ಅನ್ನೋಲ್ಲ ಪರ ಯಜ್ಞಸ್ಯ ದೇವಮೂರ್ತಿ ಅದು ನಿಜವಾಗಿ ಹ್ರಸ್ವ ಸ್ವರಿತವನ್ನು ಹಾಗೆ ಎಳಿಬೇಕಾಗಿಲ್ಲ. ಅದು ಕೆಲವರು ಎಳೀತಾರೆ, ಅದು ಅವರು ಕೇಳಿದರೆ ಬ್ರಹ್ಮದೇವರು ಹೀಗೆ ಹೇಳಿಕೊಟ್ಟದ್ದು ನಮ್ಮ ಶ್ರೀ ಗುರುಗಳು ಅಂತ ಹೇಳ್ತಾರೆ. ಅದು ಮಾತಾಡಿ ಉಪಯೋಗಿಲ್ಲ ಅವ್ರ ಹತ್ರ. ಎಲ್ಲ ಬ್ರಹ್ಮದೇವರಿಂದೇ ಬಂದಿರೋದು ಎಲ್ಲ ಅಬದ್ಧಗಳು, ಸುಬದ್ಧಗಳು ಮಾತ್ರ. ಎಲ್ಲ ಅಬದ್ಧ ವಿಚಾರಗಳು ಬ್ರಹ್ಮದೇವರಿಂದೇ ಬಂದದ್ದು. ಅದು ನಮ್ಮ ಪಟ್ಟದ್ದೇವರು ಬ್ರಹ್ಮದೇವರಿಂದ ಬಂದದ್ದು ಉಚ್ಚಾರ ಬರಬಾರದ? ಪಂಚಲೋಹದಿಂದ ಮಾಡಿದ ಒಂದು ವಿಗ್ರಹ ಅದು ಬ್ರಹ್ಮದೇವರಿಂದ ಬಂದದ್ದು ಅಂತ ಹೇಳುವ ದಡ್ಡತನ ನಮ್ಮಲ್ಲಿದೆ. ಉಚ್ಚಾರ ಇದು ಯಾಕೆ ಬರಬಾರ್ದು ಬ್ರಹ್ಮದೇವರಿಂದ? ಅವರು ಎಲ್ಲೋ ಗಡಿಬಿಡಿಯಲ್ಲಿ ಬ್ರಹ್ಮ ಅಂತ ಹೇಳಿಬಿಟ್ರು, ನಮ್ಮ ಗುರುಗಳು ಹೇಳಿದ್ದನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಇವೆಲ್ಲ ನಮ್ಮಲ್ಲಿ ವೇದಾಂತ, ವೇದ ಅಂದರೆ ಒಂದು ಮೂರ್ಖತನದ ಸಂಪ್ರದಾಯ ಕೂತಿದೆ. ಅದರಲ್ಲಿ ಅಧ್ಯಯನ ಇಲ್ಲ, ಹಿನ್ನೆಲೆ ಇಲ್ಲ. ಪ್ರಾತಿಶಾಖ್ಯ ಇದೆ ವೇದ ಹೇಗೆ ಓದಬೇಕು ಅಂತ, ಪ್ರಾತಿಶಾಖ್ಯವನ್ನೇ ಓದೋರಿಲ್ಲ. ರಂಗಸ್ವರ ಹೇಗೆ ಹೇಳಬೇಕು ಅನ್ನೋದಕ್ಕೆ ಪ್ರಾತಿಶಾಖ್ಯದ ವಿವರಣೆ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಮಜ್ಜಿಗೆ ಮಾರಿಕೊಂಡು ಅಂಗಡಿ ಪೇಟೆಯಲ್ಲಿ ಮಡಿಕೆ ಹೊತ್ತುಕೊಂಡು ಬರ್ತಾರಲ್ಲ ಮಜ್ಜಿಗೆ ಮಾರುವ ಗೋಪಿಕಾ ಸ್ತ್ರೀಯರು, ಅದು ಈಗಲೇ ಮಾರಿಕೊಂಡು ಬರ್ತಾರೆ, ಈಗ ಬರೋಲ್ಲ, ಈಗ ನಂದಿನಿ ಮಜ್ಜಿಗೆ ಅಷ್ಟೇ. ಅವನು ಮಜ್ಜಿಗೆ ಮಾರಿಕೊಂಡು ಬರುವಾಗ ಅವರು ಹೇಳ್ತಿದ್ರಂತೆ, ತಕ್ರಾಂಗ್ ತಕ್ರಾಂಗ್ ಅಂತ ಹೇಳ್ತಿದ್ರಂತೆ. ಆ ಅಂಗಕಾರ ಬರಬೇಕು ಸೊನ್ನೆಯ ಬದಲಿಗೆ. ಆದ್ದರಿಂದ ಅದು ಅರಂಗ ಅಂದರೆ ಈಗ ಸಿಂಹ ಅದನ್ನು, ಅಯ್ಯೋ ನಮ್ಮ ವೇದ ಪಂಡಿತರು ಸಿಗುಂಹ ಅಂತಾರೆ. ಯಾಕೆಂದರೆ ಸಿಂಹ ಏನು ಮಾಡುತ್ತೆ? ಸಿಗದಾಕುತ್ತೆ. ಅದನ್ನು ಸಿಗುಂಹ ಆಗಬೇಕು. ಅದು ಸಿಗುಂಹ ಅಂತ ಒಂದು ಶಬ್ದವೇ ಅಲ್ಲ, ಅದು ಸಿಂಹ. ಅಲ್ಲಿ ಸೊನ್ನೆ ಬದಲಿಗೆ ಗಕಾರ ಬರುತ್ತೆ, ಸಿಂಹ. ಅದೇ ಸಿಂಹ ಆಯಿತು, ಸಿಂಗ್ ಆಯಿತು, ಹಿಂದಿಯಲ್ಲಿ ಬೇರೆ ಬೇರೆ ರೂಪ ಬಂತು. ಹಂಸ, ಹಂಸವನ್ನು ಹಗುಂಸ ಅಂತಾರೆ. ಪಾಪ ಸಿಂಹ ಆದರೂ ಸಿಗುಂಬ ಆಗ್ಬೋದು, ಹಂಸ ಹಗುಂಸ ಏನು? ಅದು ಹಂಗಸ ಉಚ್ಚಾರ. ಅದರದ್ದು ನಕಾರ, ಅನುಸ್ವಾರದ ಬದಲಿಗೆ ನಕಾರವನ್ನು ಉಚ್ಚಾರ ಮಾಡಬೇಕು. ಹಂಗಸ ಅದೇ ಹಂಸ, ಅದು ಮತ್ತೆ ಬೇರೆ ಬೇರೆ ರೂಪ. ಇದು ಇದೆಲ್ಲ ಪ್ರಾತಿಶಾಖ್ಯದಲ್ಲಿ ಇದೆ, ಹೀಗೆ ಉಚ್ಚಾರ ಮಾಡಬೇಕು ಅಂತ. ಇವತ್ತು ಪ್ರಾತಿಶಾಖ್ಯ ಅಂತ ಒಂದು ಗ್ರಂಥ ಇದೆ ಅನ್ನೋದೇ ಗೊತ್ತಿಲ್ಲ ಈ ಪಂಡಿತರಿಗೆ. ಅದರ ಪ್ರಕಾರ ಉಚ್ಚಾರ ಮಾಡೋದು ಹೇಗೆ ಅವರು? ಹೀಗೆ ಇಡೀ ವೇದದ ಉಚ್ಚಾರವೇ ತಪ್ಪಾಗಿ ನಡೆಯುತ್ತಿದೆ. ಅದನ್ನು ಅವರಿಂದ ಕಲಿತ ನಮ್ಮ ಹುಡುಗರಿಂದ. ನೀವು ಹೆಚ್ಚಿನ ಕಡೆ ಹೋಗಿ,
ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಸಹಸ್ರ ಶೀರ್ಷ ಘುಂ ದೇವಂ ಅಂತಾರೆ. ವೇದ ಪುರುಷನ ಕೆನ್ನೆಗೆ ತಟ್ಟಿದಾಗ ಆಯ್ತದ್ದು ಪ್ರಹರಿಷ್ಯತಿ ಮಾಮ ಎಂತಾರೆ. ವೇದ ಹೀಗೆ ತಪ್ಪು ವೇದ ಮಂತ್ರ ಹೇಳೋರನ್ನ ಕೇಳಿ ಅದು ವೇದ ಪುರುಷ ಹೆದರ್ತಾನೆ, ನನ್ನ ಕೆನ್ನೆ ಹೊಡಿತಾನಪ್ಪ ಅವ ಮರ್ಯಾದೆ ತನ್ನಂದು ಪ್ರಹರಿಷ್ಯತಿ ಮಾಮಯಂ ಅಂತ. ಬರೀ ತಪ್ಪು ಹೇಳುವುದೇ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ ನಮ್ಮಲ್ಲಿ. ತಿದ್ದಿಕೊಳ್ಳುವ ಸುಬುದ್ಧಿಯೋ ದುರ್ಬುದ್ಧಿಯೋ ಯಾವುದೂ ಇಲ್ಲ. ಆದ್ದರಿಂದ ಮೊದಲು ಅವರು ಹೇಳಿದರು ಅದನ್ನು ಸರಿಯಾಗಿ ಓದುವುದು, ಮತ್ತೆ ವೇದ ಓದುವಾಗ ಸಂಹಿತಾ ಪಾಠ ಓದುವಾಗ ಅದರ ಸಂಹಿತಾ ಪಾಠದ ದೇವತೆ ಯಾರು ಅಂತ ತಿಳ್ಕೊಂಡು ಓದುವುದು. ಯಾರು? ಪೃಥಿವ್ಯಾಯತನಂ, ಅದರ ದೇವತೆ ಅಥ ಅವನಿಸ್ಥಿತನಾದವ, ಪೃಥ್ವಿಯಲ್ಲಿ ಇದ್ದು ಪೃಥ್ವಿ ನಾಮಕನಾದ ಭಗವಂತನ ಆಯತನ. ಭಗವಂತನ ಇದಕ್ಕೆ ಆಯತನ ಅಂದರೆ ಪೃಥ್ವಿ ಸ್ಥಿತನಾದ ಭಗವಂತ ಅಂದರೆ ಹಿಂದೆ ಬಂದಿದೆ ಭೂವರಹ. ಹಾಗಾಗಿ ಈ ಸಂಹಿತಾ ಪಾಠವನ್ನು ಓದುವಾಗ ಇಡೀ ಸಂಹಿತಾ ಪಾಠದ ಹಿಂದೆ ಭೂವರಾಹನ ಚಿಂತನೆ ಇದೆ. ಈ ಪಾಠ ಹೇಳಿಬಿಡು, ಇದನ್ನೆಲ್ಲ ಹೇಳುವುದಿಲ್ಲ, ಏನು ಚಿಂತನೆ ಮಾಡು. ಆಯಿತು, ಸಂಹಿತಾ ಪಾಠ ಆಯಿತು. ಆಮೇಲೆ ಪ್ರತೃಣ್ಣ ಪಾಠ ಅಂದರು. ಇದೆಯಂಥದಪ್ಪ, ಈಗ ನೀವು ಧಾತು ಪಾಠ ನೋಡಿದ್ರೆ ಇದಕ್ಕೆ ಸರಿಯಾದ ಧಾತುವೇ ಸಿಗೋಲ್ಲ. ಒಂದು ಧಾತು ಇದೆ ತೃಣೋದನೆ ಅಂತ, ಅದು ತೃಣೋತಿ ಅಂತ ಆಗತ್ತೆ, ತರುಣ ಅಂತ ಆಗತ್ತೆ, ತೃಣ್ಣ ಆಗೋದಿಲ್ಲ. ಇದು ಯಾವುದಪ್ಪ ತೃಣ್ಣ? ಅದಕ್ಕೆ ಹಿಂದೆ ಒಂದು ಧಾತು ಇತ್ತು, ಈಗ ಮರೆತು ಬಿಟ್ಟದ್ದು. ತೃಣುಚ್ಛೇದನೆ ಅಂತ ಈ ಧಾತುವೇ ಇಲ್ಲ ಈಗ, ಪ್ರಾಚೀನ ಧಾತು ಪಾಠ ಇದು. ತೃಣುಚ್ಛೇದನೆ ಅಂತ ಅದನ್ನು ತುಂಡು ಮಾಡಿ ಓದುವುದುಂಟಲ್ಲ, ಅಂದರೆ ಪದಪಾಠ. ಅಗ್ನಿಂ ಈಳೇ ಪುರಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ, ಹೀಗೆ ಶಬ್ದಗಳನ್ನು ಪದಪದ ವಿಂಗಡಿಸಿ ಹೇಳುವುದುಂಟಲ್ವ ತೃಣುಚ್ಛೇದನೆ, ಶಬ್ದಗಳನ್ನು ತುಂಡರಿಸಿ ವಿಂಗಡಿಸಿ ಹೇಳುವ ಪಾಠ ಅದು ಪ್ರತೃಣ್ಣ ಪಾಠ. ಈಗ ಆ ಪಾಠವೇ ಇಲ್ಲ, ಬರೀ ಸಂಹಿತಾ ಪಾಠವನ್ನು ಅಬದ್ಧ ಹೇಳಿದ್ದು ಒಂದೇ ಇರೋದು, ಅಬದ್ಧ ಸಂಹಿತಾ ಪಾಠವನ್ನು ಹೇಳಿಕೊಡ್ತಾರೆ. ಶುದ್ಧ ಪದಪಾಠ ಎರಡನೇದು. ಅದರ ದೇವತೆ ಯಾರು? ದಿವ್ಯಾಯತನಂ ಪ್ರತೃಣ್ಣಂ, ಮೇಲೆ ಇರತಕ್ಕಂಥ ಅದಿತಿ, ಆದಿತ್ಯ, ದ್ವಾದಶಾದಿತ್ಯರಲ್ಲಿ ಒಬ್ಬನಾದ ಅದಿತಿ ಪುತ್ರನಾದ ವಾಮನನೇ ದಿವ್ಯಾಯತನ, ಅವನೇ ಅತಃ ವಾಮನ ಪದಪಾಠದ ದೇವತೆ. ಆಮೇಲೆ ಭೂವರಾಹ ಸಂಹಿತಾ ಪಾಠದ ದೇವತೆ. ಮತ್ತೊಂದು ಪಾಠ ಉಂಟು, ಉಭಯಮಂತರೇಣ ಅಂದರೆ ಎರಡೂ ಸೇರಿಕೊಂಡಿರುವಂಥದ್ದು, ಎರಡರ ನಡುವೆ ಸೇರಿಕೊಂಡ ಉಚ್ಚಾರ ಅಂದರೆ ಎರಡೆರಡು ಶಬ್ದಗಳನ್ನು ಒಟ್ಟು ಮಾಡಿಕೊಂಡು ಅಗ್ನಿಮೀಳೆ ಈಳೇ ಪುರೋಹಿತಂ ಪುರೋಹಿತಂ ಯಜ್ಞಸ್ಯ ಯಜ್ಞಸ್ಯ ದೇವಂ ದೇವಂ ಋತ್ವಿಜಂ ಋತ್ವಿಜಮಿತಿ ಋತ್ವಿಜಂ, ಇದು ಒಂದು ಪಾದ ಆಯಿತು. ಹೋತಾರಂ ರತ್ನಧಾತು ಒಂದು, ಹೀಗೆ ಎರಡೆರಡು ಅಕ್ಷರಗಳನ್ನು ಜೋಡಿಸಿ, ಆ ಕಡೆ ಸಂಧಿಯೂ ಇದೆ, ಮುಂದಿನದನ್ನು ಸಂಧಿ ಬಿಡಿಸಿ. ಉಭಯಮಂತರೇಣ ಅಂದರೆ ಅದು ಉಂಟು ಇದು ಉಂಟು, ಸಂಧಿಯೂ ಇದೆ ವಿಸಂಧಿ ಪಾಠವೂ ಇದೆ, ಅದನ್ನು ಅದಕ್ಕೆ ಕ್ರಮಪಾಠ ಅಂತ ಈಗ ಹೇಳ್ತಾರೆ. ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತ. ಕ್ರಮಪಾಠ ಅಂದರೆ ಹೀಗೆ, ನೀವು ಗಾಯತ್ರಿ ಅಷ್ಟೇ, ತತ್ಸವಿತು ಸವಿತುರ್ವರೆಣ್ಯಂ ವರೆಣ್ಯಂ ಭರ್ಗ ಭರ್ಗೋ ದೇವಸ್ಯ ದೇವಸ್ಯ ಧೀಮಹಿ ಧೀಮಹಿ ಇತಿ ಧೀಮಹಿ, ಇದು ಕ್ರಮಪಾಠ. ಇಡೀ ವೇದವನ್ನು ಕನಿಷ್ಠ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಸಹಿತವಾಗಿ ಕಲಿತಿದ್ದರು ಹಿಂದೆ. ಅದು ಪಾಠ ಹೀಗೆ ಆದಾಗ ಕೆಲವೊಮ್ಮೆ ಸ್ವರ ಬೇರೆ ಆಗುತ್ತೆ. ಈಗ ಅಗ್ನಿ ಈಳೆ ಅಲ್ಲಿ ಮೂರನೇ ಸ್ವರ ಸ್ವರಿತ, ಪದಪಾಠ ಆಗುವಾಗ ಅಗ್ನಿಂ ಈಳೆ ಎರಡು ಅನುದಾತ್ತ, ಅಲ್ಲಿ ಸ್ವರಿತ ಮತ್ತು ಪರಿಚಯ ಆಯಿತು. ಸ್ವರಿತ ಪರಿಚಯ, ಪದಪಾಠದಲ್ಲಿ ಎರಡು ಅನುದಾತ್ತ, ಇದೆಲ್ಲ ಸ್ವರಗಳೇ ಬೇರೆ ಆಗ್ತವೆ. ಆದ್ದರಿಂದ ಪದಪಾಠ ಬೇರೆ, ಅದರ ಸ್ವರ ಪ್ರಕ್ರಿಯೆ ಬೇರೆ, ಸಂಹಿತಾ ಪಾಠ ಬೇರೆ, ಅದರ ಸ್ವರ ಪ್ರಕ್ರಿಯೆ ಬೇರೆ. ಹಾಗೆ ಉಭಯ ಮಂತ್ರೇಣ ಕ್ರಮಪಾಠದಲ್ಲಿ ಆಗುವಾಗಲೂ ಒಮ್ಮೊಮ್ಮೆ ಸ್ವರಗಳು ಬೇರೆ ಆಗ್ತವೆ. ಈ ಮೂರು ಇದಕ್ಕೆ ಯಾರು ದೇವತೆ? ಅದಕ್ಕೆ ಹೇಳ್ತಾರೆ ಅಂತರಿಕ್ಷ ದೇವತೆ.
ಅಂತರಿಕ್ಷಾಯತನಂ ಉಭಯಮಂತರೇಣ, ಅಂತರಿಕ್ಷದಲ್ಲಿರತಕ್ಕಂಥ ನರಸಿಂಹನೇ ಕ್ರಮಪಾಠದ ದೇವತೆ. ಈ ಅನುಸಂಧಾನ ಇಟ್ಟುಕೊಂಡು ನೀವು ವೇದ ಓದಿದರೆ, ಯಾಕೆಂದರೆ ಅದರಲ್ಲಿ ಯಾವ ದೇವತೆ ನಿಯಾಮಕ ಶಕ್ತಿ ಅನ್ನೋದೇ ಗೊತ್ತಿಲ್ಲ. ಇದನ್ನು ಇಷ್ಟು ತಿಳ್ಕೊಂಡು ನಿಮಗೆ ವಾರ ಭೂವರಾಹ ವಾಮನ ನರಸಿಂಹ ಈ ರೂಪಗಳ ಎಚ್ಚರ ಇಲ್ಲದೆ ನೀವು ವೇದ ಓದಿದರೆ ಸುಮ್ಮನೆ ವೇಸ್ಟು ಅಂತಾರೆ ಅವರು. ಸೊ ಏನು ಹೇಳಿದ ಅಲ್ಲ, ಹಾಗೆ ಹೇಳಿದೆ ನಾಣ್ಯದಿಂದ ಹೇಳೋದು ಬಿಡಬೇಡಿ. ಮತ್ತೆ ತಪ್ಪು ಆದರೂ ಹೇಳ್ತಾ ಇದ್ದರಲ್ಲ, ಅದನ್ನು ಬಿಡಬೇಡಿ. ಅದನ್ನು ಸಾಧ್ಯ ಆದರೆ ವಾಮನ ನರಸಿಂಹ ಭೂವರಾಹ ನೆನಪಿಟ್ಟುಕೊಳ್ಳಿ. ಅದು ಇಲ್ಲದಿದ್ದರೆ ತಪ್ಪಾದರೆ ತಪ್ಪು, ನಿಮ್ಮ ಗುರುಗಳು ಹೇಳಿಬಿಟ್ಟು ಅದನ್ನು ಹೇಳ್ತಾ ಇರಿ. ಯಾಕೆಂದರೆ ತಪ್ಪಾದರೂ ಉಳಿಯಿತು, ಆಮೇಲೆ ಸರಿ ಮಾಡಲಿಕ್ಕಾದರೂ ಬರುತ್ತೆ. ತಪ್ಪುದು ಅದು ತಪ್ಪು, ಒಂದು ಏನು ಊರು ಹೊಡೆದದ್ದನ್ನು ಹೇಳ್ಕೊಂಡು ಬನ್ನಿ, ತಪ್ಪೇನಿಲ್ಲ. ಆದರೆ ನಿಜವಾಗಿ ಹೇಳಬೇಕು ಅಂದರೆ ಅರ್ಥ ತಿಳ್ಕೊಂಡು ಹೇಳಬೇಕು. ಆಯಿತು, ಇದು ಮೊದಲನೇದ್ದು. ಮೊದಲು ಇಡೀ ಸಂಹಿತೆಯನ್ನು ಓದುವಾಗ ಇದರ ಹಿಂದೆಯೇ ನಮಗೆ ನಿಯಂತ್ರಕ ಶಕ್ತಿ, ನಿಯಾಮ ಶಕ್ತಿ, ಭೂವರಾಹ. ಪದಪಾಠ ಹೇಳುವಾಗ ವಾಮನ, ಕ್ರಮಪಾಠ ಹೇಳುವಾಗ ನರಸಿಂಹ. ಇದೆಲ್ಲ ತಿಳ್ಕೊಂಡ ಮೇಲೆ ಅವಿದಿತ ಆರುಷ ಛಂದೋ ದೈವತ, ಆಮೇಲೆ ಋಷಿ ಯಾರು ಆ ಮಂತ್ರಕ್ಕೆ, ಆಮೇಲೆ ಆ ಮಂತ್ರದ ದೇವತೆ ಯಾರು, ಆ ಮಂತ್ರದ ಛಂದಸ್ಸು ಯಾವುದು, ಆಮೇಲೆ ಆ ಮಂತ್ರದ ಅರ್ಥ ಏನು, ಇಷ್ಟು ತಿಳ್ಕೊಂಡು ಮಂತ್ರ ಹೇಳಬೇಕು. ಈಗ ಎಂಥ ಋಷಿ, ಯಾವ ದೇವತೆ, ಯಾರಿಗೆ ಗೊತ್ತು? ನಾವು ಊರು ಹೊಡೆಯುವುದೆಲ್ಲ ಅದೆಲ್ಲ ಇರಲಿಲ್ಲ. ಮತ್ತು ತಪ್ಪು ಋಷಿ ಛಂದೋ ದೇವತೆಗಳನ್ನ ಹೇಳ್ತಾರೆ. ನೋಡಿ, ನಿಮ್ಗೆ ಕೆಲವರಾದರೂ ಜಪ ಮಾಡುವವರು ಇದ್ದೀರಲ್ವ ಇಲ್ಲಿ, ನೀವು ಪ್ರಣಯ ಮಾಡುವ ಹೇಗೆ ಹೇಳೋದು? ಪ್ರಣವಸ್ಯ ಪರಬ್ರಹ್ಮ ಋಷಿ ದೇವಿಗೆ ನೀವು ಪ್ರಣವನ್ನು ಹೇಳೋದೋ ಗಾಯತ್ರಿಯಿಂದ ಪ್ರಣಯ ಮಾಡೋದು, ಅದಕ್ಕದು ಸಂಬಂಧವೇ ಇಲ್ಲ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಬ್ರಹ್ಮ ಋಷಿ ಅಂತ ಪ್ರಣವಗಾದರೆ ಓಂ 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 ಅಂತ ಪ್ರಣಯ ಮಾಡಬೇಕು. ನೀವು ಮಾಡೋ ಓಂ ತತ್ಸವಿದುಹೋರೇನು ಗಾಯತ್ರಿ ಯಾವುದೋ, ಅದಕ್ಕೇನು ಪ್ರಣವಸ್ಯ ಪರಬ್ರಹ್ಮ ಋಷಿ ಗೊತ್ತಿಲ್ಲದೆ ದಡ್ಡತನದಿಂದ ಬಂದ ಮಂತ್ರ ಅದು. ಇವತ್ತಿಗೂ ಎಲ್ಲರೂ ಹಾಗೆ ಹೇಳೋದು, ಪ್ರಣವಸ್ಯ ಪರಬ್ರಹ್ಮ ಋಷಿ ಅದು ಸನ್ಯಾಸಿಗಳು ಹೇಳೋ ಮಂತ್ರ. ಅವರು ಪ್ರಣವದಿಂದ ಜಪ ಮಾಡುವಾಗ ಪ್ರಣವಸ್ಯ ಪರಬ್ರಹ್ಮ ಋಷಿ ಅಂತ ಹೇಳಬೇಕು. ಇವರು ಯಾವ ಕರ್ಮಕ್ಕೆ ಹೇಳೋದು? ಗೃಹಸ್ಥರು ಅವ್ರಿಗೆ ಪ್ರಣವದಿಂದ ಎಂದೂ ಪ್ರಾಣಾಯಾಮ ಮಾಡೋಲ್ಲ. ಮತ್ತು ಪ್ರಣವಸ್ಯ ಪರಬ್ರಹ್ಮ ಋಷಿ ಯಾವ ಪುರೋಹಿತರನ್ನು ಕರ್ಕೊಂಡು ಹೇಳಿ ಬನ್ನಿ, ಮೂಗಿಡ್ಕೊಳ್ಳಿ, ಪ್ರಣವಸ್ಯ ಪರಬ್ರಹ್ಮ ಋಷಿ ಅಂತ ಹೇಳಿ ಆಯಿತು ಅವರು. ಪ್ರಣವ ಪ್ರಾಣಾಯಾಮಕ್ಕೆ ಸಂಬಂಧವೇ ಇಲ್ಲ ನಮ್ಮ ಪ್ರಾಣಾಯಾಮಕ್ಕೆ. ಅದನ್ನು ಹೇಳುವ ಅಗತ್ಯವೇ ಇಲ್ಲ, ಹೇಳುವುದು ಅಗತ್ಯ ಇಲ್ಲಲ್ಲ, ಹೇಳುವುದು ತಪ್ಪು. ಹೇಳಿದರೆ ಋಷಿ ಛಂದಸ್ಸು ಹೇಳಿದರೂ ತಪ್ಪು, ಋಷಿ ಛಂದಸ್ಸನ್ನು ಹೇಳ್ತಾರೆ, ಯಾವುದು ಸರಿಯಾಗಿ ಹೇಳೋದಿಲ್ಲ. ಹೀಗಿದೆ ನಮ್ಮ ವೈದಿಕ ಸಂಪ್ರದಾಯ, ಎಲ್ಲ ಲುಪ್ತ ಆಗಿದೆ, ಅಬದ್ಧ ಆಗಿದೆ, ಅಸಂಗತ ಆಗಿದೆ. ಮೂರು ಪ್ರಣವ ಅಂತರೇಣ. ಈ ಮುಂದೆ ಹೇಳ್ತಾರೆ ಅವರು, ಒಬ್ಬ ಜ್ಞಾನಿ ವೇದವನ್ನು ಹೇಳ್ತಾ ಇದ್ದಾನೆ, ಹೀಗಲ್ಲ, ತಪ್ಪು ತಪ್ಪಲ್ಲ, ಕರೆಕ್ಟ್ ವೇದ ಹೇಳ್ತಾನೆ. ಈಗ ಯಾರೂ ಕರೆಕ್ಟ್ ಹೇಳೋಲ್ಲ, ಈ ಹೇಳುವುದೆಲ್ಲ ಅಬದ್ಧವೇ, ಅದು ಸರಿ ಇಲ್ಲ, ಅದು ಉಚ್ಚಾರ ಸರಿ ಇಲ್ಲ, ಅರ್ಥ ಗೊತ್ತಿಲ್ಲ. ಉಚ್ಚಾರ ಗೊತ್ತಿದ್ದು ಅರ್ಥ ತಿಳಿದು ಹೇಳಿದರೆ ಏನು ಆನಂದ. ಅವ್ರು ಹೇಳ್ತಾರೆ, ಇದು ನೀವು ಮಂತ್ರ ಹೇಳುವಾಗ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ನಾನು ಭೂವರಾಹನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ. ಪದಚ್ಛೇದ ಗೊತ್ತಿದೆ, ಶಬ್ದದ ಅರ್ಥ ಗೊತ್ತಿದೆ, ಅದರ ಮೂಲ ದೇವತಾ ಶಕ್ತಿ ಎಚ್ಚರ ಇದೆ, ಹಾಗೆ ಜಪ ಮಾಡಿದರೆ ವೇದಾಧ್ಯಯನ ಅಂತ ಅದಕ್ಕೆ ಹೆಸರು. ಸರಿ, ಈಗ ಒಂದು ವೇಳೆ ಮುಂದಿನ ಅದು ಬಹಳ ಚೆನ್ನಾಗಿದೆ. ಅವರು ಹೇಳ್ತಾರೆ, ಅಥಯಧ್ಯಯನಂ, ಇದು ಯಾವುದು ಅಂದರೆ ನಿರ್ಭುಜಂ ಬ್ರುವಂತಂ ಉಪವದೇತ್. ಯಾರೊಬ್ಬ ಅವನಿಗೆ ಗೌರವ ಇಲ್ಲ ವೇದದ ಮೇಲೆ, ಇನ್ನೊಬ್ಬ ಚೆನ್ನಾಗಿ ಋಗ್ವೇದದ ನಿರ್ಭುಜ ಪಾಠ ಸಂಹಿತಾ ಪಾಠ ಚೆನ್ನಾಗಿ ವೇದ ಮಂತ್ರ ಓದ್ತಾ ಇದ್ದಾನೆ, ಇಷೇತ್ವೋರ್ಜೇತ್ವ ವಾಯುವಸ್ಥೋ ವಾಯುವಸ್ಥ ದೇವೋವ ಸವಿತಾ ಪ್ರಾರ್ಪಯತು ಶ್ರೇಷ್ಠದ ಮಾಯ ಕರ್ಮಣೆ, ಈಗ ಚೆನ್ನಾಗಿ ಹೇಳ್ತಾ ಇದ್ದಾನೆ ಸಂಹಿತಾ ಪಾಠವನ್ನು. ಆವಾಗ ಅದೇ ಈ ಸಂಹಿತಾ ಪಾಠವನ್ನೇ ನಿರ್ಭುಜಂ ವದಂತಂ ಉಪವದೇತ್. ಈ ರೀತಿ ಸಂಹಿತಾ ಪಾಠವನ್ನು ಹೇಳ್ತಾ ಇರುವಾಗ ಯಾರೊಬ್ಬ, ಅವ ಏನು ಅವನ ಕರ್ಮ ವೇದ ಅಂದ, ಅವನು ಪರಿಹಾಸ್ಯ ಮಾಡಿ, ಉಪವಾದ ಅಂದರೆ ಉಪಹಾಸವಾದ, ಅವನು ಮಕ್ಕರ್ ಮಾಡೋದು ಅಂತ ಹೇಳ್ತೇವಲ್ಲ, ನಿಂದೆ ಮಾಡೋದು, ನಿಂದೆ ಮಾಡಿ ಅವನಿಗೇನು ವೇದ, ಸುಮ್ಮನೆ ತಲೆ ಬೇರೆ ಕೆಲಸ ಇಲ್ಲ ವೇದ ಹೇಳ್ತಾನೆ ಅಂತ. ಅವನಿಗೆ ವೇದದ ಶ್ರದ್ಧೆ ಇಲ್ಲ, ಅವನಿಗೇನು ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ ವೇದ ಹೇಳ್ತಾನೆ ಅಂತ ಹೇಳಿಕೊಂಡು ಹೋದ ಒಬ್ಬ. ಆವಾಗ ಹಾಗೆ ಬಿಡಬಾರ್ದಂತೆ,
ಈ ವೇದಾಧ್ಯಯನ ಮಾಡಿದಂಥ ಜ್ಞಾನಿ ಇದ್ದಾನಲ್ಲ, ಈ ಉರು ಹೊಡೆದವರಲ್ಲ, ವೇದಾರ್ಥ ಜ್ಞಾನ ಇರತಕ್ಕಂಥವರು ಹೇಳಬೇಕಂತೆ, ಅಚ್ಯೋಷ್ಠಾಹ ಅವರಾಭ್ಯಾಂ ಸ್ಥಾನಾಭ್ಯಾಂ ಇತ್ಯೇನಂ ಬ್ರೂಯಾತ್. ಆವಾಗ ವೇದಜ್ಞ ಹೇಳಬೇಕಂತೆ, ನೀನು ಎರಡು ಸ್ಥಾನಗಳನ್ನು ಕಳ್ಕೊಂಡೆಯಪ್ಪ. ಎರಡು ಸ್ಥಾನ ಯಾವುದು? ಅವರಾಭ್ಯಾಂ ಕೆಳಗಿನ ಎರಡು, ಭೂಮಿ ಅಂತರಿಕ್ಷ. ನೋಡಿ ಒಂದು ತಮಾಷೆ, ನಾ ಭೂವರಹ ಯಾಕೆ, ವಾಮನ ಯಾಕೆ? ಈಗ ನೋಡಿ ನಿಮಗೆ ಒಂದು ಸಂಗತಿ ಹೇಳ್ತೇನೆ ನಾನು. ಭೂಮಿಯಿಂದ ಮೇಲೆ ಮೇಲಿನ ಲೋಕ ತನಕವು ಒಂದು ಗ್ರಾವಿಟೇಷನ್ ಇದೆ ಅಂತ ಗೊತ್ತಿದೆ ಇವತ್ತು ವಿಜ್ಞಾನಿಗಳಿಗೆ. ಆ ಗ್ರಾವಿಟೇಷನ್ನು ಭೂಮಿ ಏನಿದೆ ಗೊತ್ತಾ? ಭೂಮಿಯಿಂದ ಅಲ್ಲಿ ತನಕ ದಟ್ಟಿನ ಮಧ್ಯದ ತನಕ ಭೂಮಿಯ ಗ್ರಾವಿಟೇಷನ್, ಅದರಿಂದ ಆಚೆಗೆ ಆ ಮೇಲಿನ ಲೋಕದ ಗ್ರಾವಿಟೇಷನ್, ಆ ಮಧ್ಯದ ಪಾಯಿಂಟ್ ಉಂಟಲ್ವ ಅದೇ ನರಸಿಂಹ. ಈ ಭೂಮಿಯ ಗ್ರಾವಿಟೇಷನ್ ಅಂತರಿಕ್ಷ ತನಕ. ಅದರಿಂದ ನೀನು ಭೂವರಾಹನನ್ನು ಮರೆತು ಬಿಟ್ಟರೆ ಭೂಮಿ ಮತ್ತು ಅಂತರಿಕ್ಷದ ಗ್ರಾವಿಟೇಷನ್ನಿಂದ ನೀನು ದೂರ ಹೋಗ್ತೀಯ, ಕಳ್ಕೊಳ್ತೀಯ ಆ ಶಕ್ತಿ. ಹಾಗೆ ವಾಮನನಿಗೆ ಭೂಮಿಯ ಗ್ರಾವಿಟೇಷನ್ ಎಲ್ಲಿ ಮುಗಿಯುತ್ತೋ ಅಲ್ಲಿ ಮೇಲಿನ ಗ್ರಾವಿಟ ಅಲ್ಲಿಂದ ಅಲ್ಲಿ ತನಕ. ಹಾಗಾಗಿ ಅಂತರಿಕ್ಷದಿಂದ ಸ್ವರ್ಗದ ತನಕ ವಾಮನ ಗ್ರಾವಿಟೇಷನ್, ಭೂಮಿಯಿಂದ ಅಂತರಿಕ್ಷ ತನಕ ವರಾಹದ ಗ್ರಾವಿಟೇಷನ್, ಮಧ್ಯದ ಪಾಯಿಂಟ್ ಉಂಟಲ್ವ ಮೀಟಿಂಗ್ ಪಾಯಿಂಟ್ ಆಫ್ ಟು ಗ್ರಾವಿಟೇಷನ್ಸ್, ಅದು ನರಸಿಂಹ. ಹಾಗಾಗಿ ಇವ್ರು ಹೇಳ್ತಾರೆ, ನೀನು ಭೂವರಾಹನನ್ನು ಮರೆತು ಓದಿದರೆ ಭೂಮಿಯಿಂದ ಅಂತರಿಕ್ಷ ತನಕದ ಗ್ರಾವಿಟೇಷನ್ ಶಕ್ತಿಯ ಅನುಗ್ರಹ ತಪ್ಪಿ ಹೋಯಿತು. ಆದ್ದರಿಂದ ನೀನು ಭೂಮಿ ಮತ್ತು ಅಂತರಿಕ್ಷ ಲೋಕಗಳು ನಿನ್ನ ಪಾಲಿಗೆ ದಕ್ಕುವುದಿಲ್ಲ. ನೀನು ಅಂತರಿಕ್ಷ ಲೋಕಕ್ಕೆ ಹೋಗುವುದಿಲ್ಲ, ಭೂಮಿಯಲ್ಲಿ ಹುಟ್ಟಿದರೂ ಕೂಡ ಏನೋ ಒಂದು ಅಪ್ರಯೋಜಕ ಪ್ರಾಣಿಯಾಗಿ ಒಂದು ಪಶುವಾಗಿಯೋನು ಹುಟ್ಟಬಹುದು. ಭೂಮಿಯ ಅನುಗ್ರಹವೂ ಇಲ್ಲ ನಿನಗೆ, ಅಂತರಿಕ್ಷದ ಅನುಗ್ರಹವೂ ಇಲ್ಲ. ಯಾಕೆಂದರೆ ಭೂಮಿಯಿಂದ ಅಂತರಿಕ್ಷ ತನಕ ಗ್ರಾವಿಟೇಷನ್ ನಿಯಂತ್ರಿಸುವ ಶಕ್ತಿ ಭೂವರಾಹ ಅವನೇ ಅಲ್ವಾ. ಗ್ರಾವಿಟೇಷನ್ ತಪ್ಪಿ ಬಿದ್ದಾಗ ಅದನ್ನು ಭೂಮಿಯನ್ನು ಕಕ್ಷೆಯಲ್ಲಿಟ್ಟವ. ಹಾಗಾಗಿ ಈ ಕಕ್ಷೆಯಲ್ಲಿಂದ ಬರತಕ್ಕಂಥ ಗ್ರಾವಿಟೇಷನ್ ಏನಿದೆ ಅದರ ನಿಯಂತ್ರಕ ಭೂವರಾಹ. ಇಷ್ಟೆಲ್ಲ ತಿಳ್ಕೊಂಡು ವೇದ ಓದು ಅಂತಾರೆ. ಏನು ಹೇಳಿದ್ದಾರೆ ನಾವು ತಿಳ್ಕೊಳ್ತಿದ್ದೆವು, ಒಬ್ಬರು ಹೇಳಲೇ ಇಲ್ಲ. ವೇದ ಓದ್ದವರು ಹೇಳಿದರೆ ನಮಗೆ ಗೊತ್ತಾಗೋದು, ಹೇಳಲೇ ಇಲ್ಲ. ಆಯಿತು, ಅದರಿಂದ ಅತ್ಯೋಷ್ಠಾಹ ಅವರಾಭ್ಯಾಂ ಸ್ಥಾನಾಭ್ಯಾಂ, ಕೆಳಗಿನ ಎರಡು ಸ್ಥಾನಗಳೇ ಇಲ್ಲ ಭೂಮಿ ಅಂತರಿಕ್ಷ, ಅದು ಎರಡೂ ನಿನಗೆ ದಕ್ಕೋದಿಲ್ಲ. ಅದು ವಾಮನಿಗೆ ಸಂಬಂಧಪಟ್ಟ ಕ್ಷೇತ್ರ. ಇತ್ತೇನಂ ಬ್ರೂಯಾತ್, ಆಯಿತು. ಅಥಯದ್ಯೇನಂ ಪ್ರತಿರ್ಣಂ ವದಂತಂ ಬ್ರೂಯಾತ್, ಯಾರು ಪದಪಾಠ ಹೇಳ್ತಾ ಇದ್ದಾನೆ, ಅವನು ಸಂಹಿತಾ ಪಾಠ ಅಲ್ಲ. ಆವಾಗಲೂ ಇದೇ ರೀತಿ ಯಾರೋ ಬಂದು ತಮಾಷೆ ಮಾಡಿದ ಉಪೋದಯಿತು, ಅವನಿಗೇನು ಬೇರೆ ಕೆಲಸ ಇಲ್ಲ, ಪದಪಾಠ ಅಂತ ಏನೋ ಓದ್ತಾ ಇದ್ದಾನೆ ಅಂತ ಯಾರಾದರೂ ನಿಂದೆ ಮಾಡಿದರೆ ನಿಜವಾದ ಪದಪಾಠದ ರಹಸ್ಯ ಗೊತ್ತಿದ್ದ ಜ್ಞಾನಿ. ಇವಾಗ ಏನೋ ಉರುವಡಿಯವರು ಹೇಳಿದರೆ ಶಾಪ ತಟ್ಟುವುದಿಲ್ಲ, ಅದರ ರಹಸ್ಯ ಕೊಟ್ಟಿದ್ದು ಉಪಾಸನೆ ಇರ್ತಕ್ಕಂಥವನು ಏನಪ್ಪ ಅದು ಪದಪಾಠ ಏನೇನೋ ಹೇಳ್ತಾನೆ ಮತ್ತು ಪದಪಾಠ ಮಣ್ಣು ಅಂತ ತಮಾಷೆ ಮಾಡಿದರೆ ಇವನು ಹೇಳಬೇಕಂತೆ ಅಚ್ಯೋಷ್ಠಾಹ ಉತ್ತರಾಭ್ಯಾಮ ಸ್ಥಾನಾಭ್ಯಾಮ ಇತ್ಯೇನು, ನಿನಗೆ ಆ ಅಂತರಿಕ್ಷದ ಪಾಯಿಂಟ್ನಿಂದ ಸ್ವರ್ಗ ತನಕದ ಗ್ರಾವಿಟೇಷನ್ ಕಳಿಸಿಕೊಂಡಿದ್ದೇನು, ವಾಮನನ ಅನುಗ್ರಹ ಕಳಿಸಿಕೊಂಡೆ. ಆದ್ದರಿಂದ ನಿನಗೆ ಅಂತರಿಕ್ಷವೂ ಇಲ್ಲ ಸ್ವರ್ಗವೂ ಇಲ್ಲ, ನಿನ್ನದನ್ನು ಕಳ್ಕೊಂಡೆ ಅಂತ ಜ್ಞಾನಿಯಾದವನು ಹೇಳಿದರೆ ಅದು ಹಾಗೇ ಆಗುತ್ತೆ ಅಂತ. ಜ್ಞಾನಿ ಅಂದರೆ ಆ ಉಪಾಸನೆಯ ಸಂಬಂಧಪಟ್ಟ ದೇವತೆ ಮಂತ್ರದ ಅರ್ಥ ಪ್ರತಿ ಎಲ್ಲ ಗೊತ್ತಿದ್ದು ಹೇಳಿದರೆ ಆ ಮಾತು ಫಲಿಸುತ್ತೆ. ಅದು ಎಷ್ಟು ಉಭಯಮಂತರೇಣಾಹ ನಾಸ್ತಿ ತಸ್ಯ ಅಪವಾದ. ಹಾಗೆ ಕ್ರಮಪಾಠವನ್ನು ಅವ್ರು ಹೇಳ್ತಾರೆ, ಕ್ರಮಪಾಠಕ್ಕೆ ನಿಂದೆ ಮಾಡೋರೇ ಇಲ್ಲ ಅಂತ. ಅಂದರೆ ನಿಂದೆ ಮಾಡಿದರೆ ಎಳಿಗೇ ಇಲ್ಲ ಅಂತ ಅರ್ಥ. ಈಗ ನಿಂದೆ ಮಾಡೋರಿಲ್ಲ, ನಿಂದೆ ಈಗ ಕೃಷ್ಣನನ್ನು ಎದುರಿಸಿ ಹೋರಾಡುವವರೇ ಇಲ್ಲ. ಶಿಶುಪಾಲ ಹೋರಾಡಿದ್ದಾನೆ, ಕೀಚಗ ಹೋರಾಡುವವರಿಲ್ಲ, ಹೋರಾಡಿ ಗೆದ್ದವರಿಲ್ಲ ಅಂತ ಅರ್ಥ. ಹಾಗೆ ಕ್ರಮಪಾಠವನ್ನು ಯಾರು ನಿಂದೆ ಮಾಡಿದರೆ ಅವನಿಗೆ ಕೆಳಗೂ ಇಲ್ಲ ಮೇಲೂ ಇಲ್ಲ, ಯಾಕೆಂದರೆ ಭೂಮಿಯಿಂದ ಅಂತರಿಕ್ಷ ತನಕವೂ ಇಲ್ಲ, ಅದು ಮೀಟಿಂಗ್ ಪಾಯಿಂಟ್. ನರಸಿಂಹ ಏನು ಮಾಡ್ತಾನೆ, ಅತ್ತೂ ಇಲ್ಲ ಇತ್ತು ಇಲ್ಲ ಅಂತ ಮಾಡಿರ್ತಾನೆ, ಅವನಿಗೆ ಯಾವ ರೀತಿಯಿಂದ ಉದ್ಧಾರವೇ ಇಲ್ಲ. ಅತ ಎಷ್ಟು ಉಭಯಮಂತರೇಣಾಹ ನಾಸ್ತಿ ತಸ್ಯ ಅಪವಾದ. ಅದು ಆಯ್ತು ಸ್ವಾಮಿ, ನಮಗೆ ಏನಂತ ಗೊತ್ತಾಗಿಲ್ಲ, ನಿಮ್ಮದು ನಿರ್ಭುಜ ಅಂದರೆ ಏನು, ಪ್ರತಿರ್ಣ ಅಂದರೆ ಏನು, ಆ ಶಬ್ದವೇ ಕೇಳಲಿಲ್ಲ ನಾವು, ಡಿಕ್ಷನರಿಯಲ್ಲಿ ಇಲ್ಲ, ಧಾತುಪಾಠದಲ್ಲಿ ಇಲ್ಲ, ಅಂದರೆ ಶಬ್ದವೇ ಅರ್ಥ ಆಗಲಿಲ್ಲ. ಅದಕ್ಕೆ ಅರ್ಥ ಹೇಳ್ತಾರೆ ಅವರು, ಯದ್ಧಿ ಸಂಧಿಂ ವಿವರ್ತಯತಿ ತನ್ನ ನಿರ್ಭುಣಜ್ ನಿರ್ಭುಜಸ್ಯ ಮೂಲ. ಏನು ನಿರ್ಭುಜ, ನಿರ್ಭುಜ ಅಂದರೆ ಏನು,
ನಿರ್ಭುಜ ನಿರ್ಭುಜ ಅಂದರೆ ಯದ್ಧಿ ಸಂಧಿಂ ವಿವರ್ತಯತಿ, ಎರಡು ಶಬ್ದದ ಸಂಧಿಯನ್ನು ಜೋಡಿಸುವುದು ವಿವರ್ತನ ಅಂದರೆ ಸಂಧಿ ಜೋಡಿಸಿ ಹೇಳಿದರೆ ಅದು ನಿರ್ಭುಜ. ಇದನ್ನು ಅಗ್ನಿಂ ಈಳೆ ಅದನ್ನು ಒಟ್ಟು ಮಾಡಿ ಅಗ್ನಿಮೀಳೆ ಹೇಳಿದರೆ ಅದು ನಿರ್ಭುಜ ಆಯಿತು. ಸಂಧಿಯನ್ನು ಜೋಡಿಸಿದರೆ ಯದ್ಧಿ ಸಂಧಿಂ ವಿವರ್ತಯತಿ ತನ್ನಿರ್ಭುಜಸ್ಯ ಆಯಿತು. ಆಮೇಲೆ ಯೇ ದ್ವೇ ಶುದ್ಧೇ ಅಭಿವ್ಯಾಹರತಿ ತತ್ ಪ್ರದನ್ನಸ್ಯ, ಶುದ್ಧವಾಗಿ ಎರಡು ಶಬ್ದಗಳನ್ನು ಬೇರೆ ಬೇರೆಯಾಗಿ ಉಚ್ಚಾರ ಮಾಡಿದರೆ ಅದು ಅಗ್ನಿಂ ಇಳೇ ಇದು ಪ್ರತರಣ. ಅಂದರೆ ಇದೆಲ್ಲ ತಿಳಿದು ವೇದವನ್ನು ಓದು. ಒಂದು ಒಟ್ಟು ಮಾಡಿದರೆ ಏನು ಫಲ, ಅದರ ಹಿಂದೆ ಇರತಕ್ಕಂತಹ ದೇವತಾಶಕ್ತಿಯೇ ಬೇರೆ, ಅದನ್ನು ಬೇರೆ ಮಾಡಿದರೆ ಕೆಲಸ ಮಾಡತಕ್ಕಂತಹ ದೇವತಾಶಕ್ತಿಯೇ ಬೇರೆ, ಅದು ಈ ಗ್ರಾವಿಟೇಷನ್ಗೆ ಸಂಬಂಧಪಟ್ಟದ್ದು. ಇದೆಲ್ಲ ಗೊತ್ತಿದ್ದು ಹೇಳಬೇಕಪ್ಪ ವೇದ. ಆಯಿತು, ಸಂಧಿಂ ವಿವರ್ತೆ. ಆಮೇಲೆ ಈ ದ್ವೇ ಶುದ್ಧೇ ಪದೇ, ಅದು ಎರಡು ಶಬ್ದ ಅಕ್ಷರೇ, ಅದು ಸಂಧಿ ಮಾಡದೆ ಬೇರೆ ಬೇರೆ ಶುದ್ಧವಾದ ಅಕ್ಷರನ ಉಚ್ಚಾರ ಮಾಡಿದರೆ ತತ್ ಪ್ರಥರಣಂ. ಅಗ್ರವು ಏವ ಉಭಯಮಂತರೇಣ, ಅದು ಉಭಯಮಂತರೇಣ ಅಂದೇನು, ಅಗ್ರವು ಏವ, ಇದು ಎರಡಕ್ಕಿಂತಲೂ ಮಿಗಿಲಾದದ್ದು ಒಂದಷ್ಟು ಅಗ್ರಹ. ಇದು ಎರಡಕ್ಕಿಂತಲೂ ಶ್ರೇಷ್ಠವಾದ್ದು ಕ್ರಮಪಾಠ, ಯಾಕೆಂದರೆ ಅಲ್ಲಿ ನಿರ್ಭುಜವೂ ಇದೆ ಪ್ರಥರಣವೂ ಇದೆ. ಅಗ್ನಿಂ ಅಗ್ನಿಮೀಳೇ, ಇಲ್ಲಿ ನಿರ್ಭುಜ ಬಂತು. ಈಳೇ ಪುರೋಹಿತಂ ಪುರೋಹಿತೈ ಯಜ್ಞಸ್ಯ, ಇಲ್ಲಿ ಅನ್ನ ಸಂಧಿ ಬಂತು ವಿಸಂಧಿಯು ಬಂತು. ಒಟ್ಟಿಗೆ ಹೇಳುವುದು ಬೇರೆ ಬೇರೆ ಹೇಳು. ಹೀಗೆ ಈ ರೀತಿ ಹೇಳಿದಾಗ ಉಭಯಮಂತರೇಣ ಹೇಳುವಂಥದ್ದು ಅಂದರೆ ಅದಕ್ಕೆ ಅವರು ಉಭಯಮಂತರ ಹೇಗೆ ಅಂತ ಹೇಳಿ ತೋರಿಸುವುದಿಲ್ಲ. ಅಗ್ರವು ಏವ, ಅಗ್ರಹ ಅಂದರೆ ಉಭಯಮಂತರೇಣ ಪದಪಾಠ ಅಲ್ಲದೆ ಸಂಹಿತಾ ಪಾಠ ಅಲ್ಲದೆ ಕರ್ಮಪಾಠ ಉಂಟಲ್ಲ, ಅದು ವೇದ ಪಾಠದಲ್ಲಿ ಅತ್ಯಂತ ಶ್ರೇಷ್ಠ. ಯಾಕೆ ಅಂದರೆ ಉಭಯಂ ವ್ಯಾಪ್ನೋತಿ, ಎರಡನ್ನೂ ವ್ಯಾಪಿಸಿಕೊಂಡಿದೆ ನೋಡಿ. ಅಲ್ಲಿ ಅಲ್ಲಿ ಸಂಧಿಯೂ ಇದೆ, ನಿರ್ಭುಜವೂ ಇದೆ, ಪ್ರತಿರ್ಣವೂ ಇದೆ. ಉಭಯಂ ವ್ಯಾಪ್ನೋತಿ, ಇದು ಮೂಲತಃ ನೀವು ಇದನ್ನು ತಗೊಂಡು ಅನ್ವಯ ಮಾಡಬೇಕಾದ್ದು ವಿಷ್ಣು ಶಬ್ದದಲ್ಲಿ. ವಿಷ್ಣು ಶಬ್ದದಲ್ಲಿ ಅದನ್ನು ಸಂಧಿ ಮಾಡಿ ವಿಷ್ಣು ಅಂತ ಹೇಳಿದರೆ ಸಂಧಿಂ ವಿವರ್ತಯತಿ, ಅದು ನಿರ್ಭುಜ ಆಯಿತು. ವಿಷ್ಣು ನಾಮವನ್ನು ನಿರ್ಭುಜವಾಗಿ ಹೇಳುವುದಂದರೆ ವಿಷ್ಣು ಅಂತ ಹೇಳೋದು. ಅದನ್ನು ಬಿಡಿಸಿ ಹೇಳಿದರೆ ಅದು ಪ್ರತಿರ್ಣ ಆಯಿತು, ವಿಷಾಣು. ಎರಡು ಒಟ್ಟಿಗೆ ನಾನು ಹೇಳಿದ್ದೇನೆ ನಿನ್ನೆ, ಇದನ್ನು ಹೇಳಿದನು ವಿಷ್ಣವೇ ನಮಃ, ಇದು ನಿರ್ಭುಜ ಪಾಠ. ವಿಷ್ಣವೇ ನಮಃ, ಇದು ಪ್ರತಿರ್ಣ ಪಾಠ. ಅದು ಉಭಯ ಪಾಠ ಅಂದರೆ ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ, ಇದು ಉಭಯದೋ ಉಭಯಮಂತರೇಣ. ಹೀಗೆ ವಿಷ್ಣು ಶಬ್ದದ ನಿರ್ಭುಜ ಪಾಠ, ಪ್ರತಿರ್ಣ ಪಾಠ, ಉಭಯಮಂತ್ರಣ ಪಾಠವನ್ನು ತಿಳ್ಕೊಂಡ್ರೆ ಅಲ್ಲಿ ಸ್ಪಷ್ಟವಾಗಿದೆ. ಆ ವಿಷ್ಣು ವಿಷಣು ಷಡಕ್ಷರ ಅಲ್ಲಿ ತಿಳ್ಕೊಂಡ್ರೆ ಇಡೀ ವೇದ ವಿಷ್ಣು ಶಬ್ದಾರ್ಥ ಆದ್ದರಿಂದ ಇಡೀ ವೇದದ ದೇವತಾನುಸಂಧಾನ ಆಯಿತು. ಆಯಿತು, ನಾವು ಹೀಗೆ ಹೇಳಿದ ಫಲ ಏನು, ನಮಗೆ ಅದು ಮುಖ್ಯ. ನಿರ್ಭುಜವಾಗಿ ಹೇಳಿದರೆ ಏನು ಫಲ, ಪ್ರತಿರ್ಣವಾಗಿ ಏನು ಹೇಳಿದರೆ ಏನು ಫಲ, ಅದಕ್ಕೆ ನಾನು ಫಲ ಬೇಕಲ್ಲ. ಅವರು ಹೇಳ್ತಾರೆ ಅನ್ನಾದ್ಯ ಕಾಮಃ ನಿರ್ಭುಜಂ ವದೇತು, ನಿರಂತರ ಸಂಧಿ ಮಾಡಿ ಮಂತ್ರಗಳನ್ನು ಹೇಳ್ತೇವಲ್ಲ, ನಾವೆಲ್ಲ ಮಂತ್ರ ಹಾಗೆ ಹೇಳೋದಲ್ಲ. ನಮ್ಮ ಪೂಜಾ ಕಾಲದಲ್ಲಿ ಆಗಲಿ ಜಪದಲ್ಲಿ ಆಗಲಿ ಅಲ್ಲಿ ಇರುವುದು ನಿರ್ಭುಜ ಪಾಠ, ಸಂಧಿ ಮಾಡ್ಕೊಳ್ತೇವೆ. ತತ್ ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಿಹಿ ಧಿಯೋ ಯೋನ ಪ್ರಚೋದಯಾತ್, ಹೀಗೆ ಹೇಳೋದು ನಾವು. ತತ್ ಸವಿತು ವರೇಣ್ಯಂ ಭರ್ಗ ಹಾಗೆ ಹೇಳುವುದಿಲ್ಲ, ಪದಪಾಠ ಹೇಳುವುದಿಲ್ಲ. ಯಾವುದೇ ಮಂತ್ರ ಪೂಜೆ ಪುನಸ್ಕಾರಗಳಲ್ಲಿ ನಿರ್ಭುಜ ಪಾಠವೇ ಇರುವುದು. ಅದೇ ಎಲ್ಲ ಪಾಠಗಳಿಗೆ ಮೂಲ ನಿರ್ಭುಜ, ಆದ್ದರಿಂದ ನಿರ್ಭುಜ ಪ್ರವಾದ ಅಂತ. ನಿರ್ಭುಜ ಪ್ರವಾದ, ನಿರ್ಭುಜ ಪ್ರವಾದ, ಪ್ರತಿರ್ಣ ಪ್ರವಾದ, ಉಭಯವೊಂದು ಎಲ್ಲವೂ ಆಯಿತು. ನಿರ್ಭುಜ ಯಾಕೆ ಹೇಳಬೇಕು, ಅನ್ನಾದ್ಯ ಕಾಮಃ ನಿರ್ಭುಜಂ ವದೇತು ಅಂದರು. ನೀವು ನಿರ್ಭುಜ ಪಾಠದಿಂದ ಏನು ಲಾಭ ಅಂದರೆ, ಅನ್ನಾದ್ಯ ಸಿಗಬೇಕು ಅಂತ ಬಯಸುವವರು ಅಂದರೆ ಲೌಕಿಕವಾದ ಮುಖ ಹೊಂದಿದೆ ವೈದಿಕವಾದ, ಅನ್ನಾದ್ಯ ಕಾಮಃ ನಿರ್ಭುಜಂ ವದೇತು. ಆಮೇಲೆ ಸ್ವರ್ಗ ಕಾಮಃ ಪ್ರತರಣ ವದೇತು, ಸ್ವರ್ಗ ಬೇಕು ಅಂತ ಅಪೇಕ್ಷಿಸುವವನಿಗೆ ಅದು ಪದಪಾಠ. ಸ್ವರ್ಗದಲ್ಲಿ ಅನ್ನಾದ್ಯ ಸಿಗಬೇಕು ಅಂತ ಬಯಸುವವನಿಗೆ ಅನ್ನ ಆದ್ಯ ಅಂದರೆ ಊಟ ತಿಂಡಿ ಅಂತ, ಅನ್ನ ಅಂದರೆ ಊಟ ಮಾಡುವ ವಸ್ತು, ಆದ್ಯ ಅಂದರೆ ಅನ್ನ ಮತ್ತು ತಿಂಡಿ
ತಿನಿಸು, ಉಣಿಸು ಮತ್ತು ತಿನಿಸು. ಅದೇ ಅನ್ನ ಅಂದರೆ ಉಣ್ಣುವುದು, ಆದ್ಯ ಅಂದರೆ ತಿನ್ನುವುದು. ಅನ್ನಾದ್ಯ ಬೇಕು ಅಂತ ದೇವಲೋಕಕ್ಕೆ ಹೋದರೂ ನಮಗೆ ತಿಂಡಿ ಗಿಂಡಿ ಸಿಗುತ್ತಲ್ಲ ಚೆನ್ನಾಗಿ, ನಮಗೆ ಬೆಳಗಾತ ಒಂದು ಬ್ರೇಕ್ಫಾಸ್ಟ್ ಆಗಬೇಕು, ಸಾಯಂಕಾಲ ನಿದ್ರೆಯಿಂದ ಹಚ್ಚ ಕೂಡಲೇ ತಿಂಡಿ ಆಗಬೇಕು. ಅದು ದೇವಲೋಕದಲ್ಲಿ ಉಂಟೋ ಇಲ್ಲೋ, ಇಲ್ಲದಿದ್ರೆ ನಮಗೆ ಸ್ವರ್ಗ ಬೇಡ, ಇಲ್ಲೇ ಇರ್ತೇವೆ ಅಂತ. ಅಂದರೆ ಈ ಕೆಲವರಿಗೆ ಈ ರೀತಿಯ ಮೋಹ, ಅನ್ನಾದ್ಯ ಕಾಮಃ, ಸ್ವರ್ಗದಲ್ಲಿ ಅದೆಲ್ಲ ಉಂಟೋ ಇಲ್ಲೋ. ನಿಮಗೆ ಸ್ವರ್ಗದಲ್ಲಿಯೂ ನೀವು ನಿರ್ಭುಜ ಪಾಠ ಮಾಡದೇ ಇದ್ದರೆ ಸ್ವರ್ಗದಲ್ಲಿ ನಿಮಗೆ ಅನ್ನಾದ್ಯ ಸಿಗೋಲ್ಲ ಅಂತ. ಅನ್ನಾದ್ಯ ಅಲ್ಲಿ ಬೇಕಾದ ಆಹಾರ ಬಯಸಿದ್ದು ಸಿಗಬೇಕು ಅಂದರೆ ಅದಕ್ಕೆ ಕಾರಣ ನೀವು ಇಲ್ಲಿ ಮಾಡಿದ ನಿರ್ಭುಜ ಪಾಠ. ಸ್ವರ್ಗ ಸಿಗಲಿಕ್ಕೆ ಕಾರಣ ಪ್ರತಿರ್ಣ ಪಾಠ, ಅಲ್ಲಿ ಸುಖ ಭೋಗ ಸಿಗಲಿಕ್ಕೆ ಕಾರಣ ಸ್ವರ್ಗವೂ ಬೇಕು ಸುಖಭೋಗವೂ ಬೇಕು ಅಂದರೆ ಉಭಯದ ಪಾಠ. ಉಭಯ ಮಂತರೇಣ ಉಭಯ ಕಾಮ ಉಭಯ ಮಂತರೇಣ. ಇಲ್ಲಿ ಬರೇ ಸ್ವರ್ಗ ಅಲ್ಲ, ಇದೇನು ಅಂದರೆ ಇದರ ಕೊನೆಯ ಫಲ ಉಂಟಲ್ಲ ಅದು ಮೋಕ್ಷ ಫಲಕ. ಅದು ಎಲ್ಲ ವಿದ್ಯೆಗಳು ಮೋಕ್ಷ ಫಲಕ. ಹಿಂದೆ ಅಮೃತ ಸಮಭವತ್ ಅಮೃತ ಸಮಭವತ್ ಸರ್ವಾನ್ ಕಾಮಾನ್ ಆಪ್ತ್ವ ಸ್ಪಷ್ಟ ಹೇಳ್ತಾರೆ, ಎಲ್ಲವೂ ಕೊನೆಗೆ ಹೋಗಿ ಸೇರುವುದು ಮೋಕ್ಷದಲ್ಲಿ. ಅದರಿಂದ ಇಲ್ಲಿಯೂ ಸ್ವರ್ಗ ಕಾಮಃ ಅಂದರೆ ನಾವು ಹಿಂದಿನ ಎಲ್ಲ ಕಡೆ ಸ್ವರ್ಗ ಶಬ್ದಕ್ಕೆ ಮುಕ್ತಿ ಅಂತ ಅರ್ಥ ಹೇಳಿದ್ದು. ಮುಕ್ತಿ ಬಯಸುವವನು ಪ್ರತಿರ್ಣ ಪಾಠವನ್ನು ಜಪಿಸಬೇಕು. ಮುಕ್ತಿಯಲ್ಲಿ ಭೋಗ ಅಪೇಕ್ಷೆ ಇರುವವನು ಎಲ್ರಿಗೂ, ಈಗ ಕೆಲವರಿಗೆ ನಮಗೆ ಭಗವಂತನ ಸನ್ನಿಧಾನದಲ್ಲಿ ಇರುವುದು ಬೇಕಪ್ಪ ಅಂತ ಬಯಸುವವನಿಗೆ ಮೋಕ್ಷದಲ್ಲಿ ಭೋಗವನ್ನು ಬಯಸುವುದಿಲ್ಲ ಅವನು. ಆದರೆ ಕೆಲವರು ಭೋಗ ಅಪೇಕ್ಷೆಗಳಿದ್ದಾರೆ ಮುಕ್ತಿಯಲ್ಲಿ ಕೂಡ. ಸ್ತ್ರೀಭಿರುವ ಯಾನೇ ಇರುವ ಜ್ಞಾತಿಭಿರುವ ಅಜ್ಞಾತಿ ಭಾರ್ಯವು ಅಲ್ಲಿ ಬಿಹಾರ ಮಾಡ್ತಾ ಇರ್ತಾರೆ ಅಂತೆಲ್ಲ ಸ್ಪಷ್ಟವಾಗಿ ಹೇಳ್ತಾರೆ. ಜಕ್ಷನ್ ಕ್ರೀಡನ್ ರಮಮಾಣ. ಹಾಗಾಗಿ ಈ ರೀತಿಯ ಭೋಗ ಸುಖ ಅಲ್ಲಿ ಮತ್ತೆ ಅಲ್ಲಿ ಹೇಳ್ತಾರೆ, ಯದ್ಯತ್ ಕಾಮ ತತ್ತ ಸುಜತೆ ಸೇರಿ ಪಿತೃಲೋಕಾಮ ಹೋತಿ ಪಿತರ ಹಾಸ್ಯ ಸಮುತ್ತಿಷ್ಠಂತಿ. ಅವನು ಏನು ಬಯಸಿದ ಅದು ಅವನ ಎದುರು ಬಂದಿಲ್ಲತ್ತೆ. ಅವನು ನನ್ನ ಹಿರಿಯರಾದ ಪಿತೃಗಳನ್ನು ನೋಡಬೇಕು ಅಂತ ಬಯಸಿದರೆ ಅವನ ಎದುರು ಬಂದು ಪಿತೃಗಳು ಬರ್ತಾರೆ. ಏನನ್ನು ಬಯಸಿದ ಅದು ಅವನಿಗೆ ಸಿಗುತ್ತೆ. ಆ ರೀತಿಯ ಭೋಗದಲ್ಲಿ ಅಪೇಕ್ಷೆ ಇರುವವರು ನಿರ್ಭುಜ ಪಾಠ. ಕೆಲವರಿಗೆ ಅದರ ಅಪೇಕ್ಷೆ ಇರುವುದಿಲ್ಲ, ಏಕಾಂತರು. ಅವರಿಗೆ ಭಗವಂತನ ಸಾಮೀಪ್ಯ ಬಿಟ್ಟು ಇನ್ನೇನೂ ಬೇಡ, ಅವರಿಗೆ ಅದೇ ಸ್ವರ್ಗ ಇದು ನಿರ್ಭುಜ ಪಾಠ. ಎರಡೂ ಬೇಕಪ್ಪ, ಭಗವಂತನ ಸಾಮೀಪ್ಯವೂ ಬೇಕು, ನಮಗೆ ಅಲ್ಲಿಯೂ ಸುಖ ಭೋಗ ಬೇಕು. ಅಂದರೆ ಅಲ್ಲಿ ವಿಷಯ ಭೋಗ ಭೋಗ ಉಂಟೇ ಉಂಟಲ್ಲ, ಆನಂದ ಸ್ವರೂಪ ಆನಂದ ಉಂಟೇ ಉಂಟು, ಆಗ ಭಯಮಂತರೇನು. ಇಷ್ಟೆಲ್ಲ ಆಯ್ತಲ್ಲ, ಈಗ ಒಂದು ಹೊಸ ಸಂಗತಿ ಹೇಳ್ತಾರೆ. ಏನು ಅಂದರೆ, ಹಿಂದೆ ಹೇಳಿದ್ರಲ್ವ ಓದುವಾಗ ಯಾರಾದರೂ ನಿಂದೆ ಮಾಡಿದರೆ ಅಂತ. ಒಬ್ಬ ಅಪರೋಕ್ಷ ಜ್ಞಾನಿ ಓದ್ತಾ ಇದ್ದಾನೆ, ಇಲ್ಲಿ ಬರುತ್ತೆ ಮತ್ತೆ ಬ್ರಾಹ್ಮಣ ಅಂತ. ಬ್ರಾಹ್ಮಣ ಅಂದರೆ ಜನಿವಾರ ಇದ್ದವರಲ್ಲ ಅಂತ ನಾನು ಯಾವಾಗಲೂ ಹೇಳ್ತೇನೆ. ವೇದದಲ್ಲಿ ಶಾಸ್ತ್ರದಲ್ಲಿ ಬ್ರಾಹ್ಮಣ ಅಂದರೆ ಜಾತಿಯಿಂದ ಬ್ರಾಹ್ಮಣ ಅಲ್ಲ, ಅಥವಾ ಜನಿವಾರ ಹಾಕೊಂಡು ಬ್ರಾಹ್ಮಣ ಅಲ್ಲ. ನೀವು 50 ಪೈಸೆ ಕೊಟ್ಟರೆ ಅಂಗಡಿಯಲ್ಲಿ ಜನಿವಾರ ಸಿಗುತ್ತೆ, ಯಾರೋ ಹಾಕೋಬೋದು, ಅದಕ್ಕೇನು ದೊಡ್ಡ ಸಂಗತಿ. ಅವನು ಬ್ರಾಹ್ಮಣ ಅಂದರೆ ಬ್ರಹ್ಮಪ್ರಾಪ್ತಿ ಯೋಗ್ಯ, ಯಾರು ಭಗವಂತನನ್ನು ಹೋಗಿ ಸೇರಲಿಕ್ಕೆ ಬೇಕಾದ ಜ್ಞಾನ, ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಬ್ರಾಹ್ಮಣ ಒಬ್ಬ ಅಪರೋಕ್ಷ ಜ್ಞಾನಿ ವೇದವಂತ ಹೇಳ್ತಾ ಇದ್ದಾನೆ. ಹಿಂದೆ ಸಾಮಾನ್ಯ ಮನುಷ್ಯರು ನಿಂದೆ ಮಾಡಿದ್ದು ಹೇಳಿದರು, ಈಗ ಪರಹ ಅಂತ ವೇದವನ್ನು ದೇವರನ್ನು ದ್ವೇಷ ಮಾಡ್ತಕ್ಕಂಥ ಶತ್ರುಗಳು, ಅವರು ವೇದ ಹೇಳಿದ ಕೂಡಲೇ ಗರಿಪಥ ಹಿಡಿತೇವೆ, ಇದೆಲ್ಲ ಮೂರ್ಖತನ ನಾವು ನಂಬೋಲ್ಲ ಅಂತಾರೆ. ಅದನ್ನು ಹೇಳ್ತಾರೆ ಈಗ, ಯಾವಾಗ ಅಥಯದ್ಯೇನಂ ನಿರ್ಭುಜಂ ವದಂತಂ ಪರಹ ಉಪವದೇತ್. ಪರಹ ಅಂದರೆ ನಿಮ್ಮನ್ನು ದ್ವೇಷಿಸ್ತಾನೆ, ಯಾಕೆ ನೀವು ವೇದ ಹೇಳುವವರು, ವೇದ ಪ್ರತಿಪಾದ್ಯನಾದ ಭಗವಂತನನ್ನು ದ್ವೇಷಿಸ್ತಾರೆ ಅಂದರೆ ಶತ್ರುಗಳು, ಅಸುರರು ದೈತ್ಯರು ಆ ಗುಂಪಿಗೆ ಸೇರಿದವರು. ಅದನ್ನು ಅಸುರರು ಅಂದರೆ ಅದು ಯಕ್ಷಗಾನದಲ್ಲಿ ಮಾತ್ರ ಅಸುರರ ವೇಷ, ಇಲ್ಲಿ ಎಲ್ಲರ ಹಾಗೆ ಇರ್ತಾರೆ ಅಸುರರು, ನಮ್ಮ ನಿಮ್ಮ ಹಾಗೆ ಇರ್ತಾರೆ, ಯಾರು ಅಸುರರು ಯಾರು ದೇವಾಂಶ ಮುದ್ರ ಅಂತ ಗೊತ್ತಾಗೋಲ್ಲ. ಅಸುರರು ದುಷ್ಟ ಪ್ರಕೃತಿಯವರು, ಮುಖ್ಯವಾಗಿ ತಾಮಸರು, ವೇದವನ್ನು ದೇವರನ್ನು ನಿಂದಿಸುವವರು ವಿರೋಧಿಸುವವರು. ಅವರು ಹೇಳ್ತಾರೆ, ಏ ಅವನಿಗೆ ತಲೆಸರಿ ಉಂಟು, ಅವನಿಗೆ ವೇದ ಓದ್ತಾನೆ, ವೇದ ಓದಿ ಏನು ಉಪಯೋಗ ಆಗುತ್ತೆ, ವೇದದಲ್ಲಿ ಏನುಂಟು, ನಿರರ್ಥಕ ವೇದ. ಹಿಂದಿನ ಕೆಲವು ವಿದ್ವಾಂಸ ವೇದ ನಿರರ್ಥಕ, ಅದಕ್ಕೆ ಅರ್ಥ ಹುಡುಕ್ಲಿಕ್ಕೆ ಹೋಗಬೇಡಿ, ಅದನ್ನು ಪ್ರಯೋಜನವಿಲ್ಲ. ಹಾಗೆ ಯಾರಾದರೂ ಪ್ರತಿರ್ಣಮ್ನಲ್ಲ ನಿರ್ಭುಜಂ ವದಂತಂ ಪರಹ ಉಪವಾಸ, ಅವನು ಅಪವಾದ ಹಾಕಿದ ಯಾರೋ ಅದನ್ನು ದ್ವೇಷ. ಹಿಂದೆ ಹೇಳಿದ್ದು ಮನುಷ್ಯ ಮಾತ್ರರು ಸಾಮಾನ್ಯ ಗೇಲಿ ಮಾಡೋದು, ಇದು ಹಾಗಲ್ಲ, ಅವನು ನಿಜವಾಗಿ ದ್ವೇಷ ಉಂಟು ವೇದ ಮೇಲೆ. ಅದನ್ನು ವೇದ ಓದುವವರು ನೋಡಿದ್ರಾಗೋಲ್ಲ ಅವನಿಗೆ,
ನಕಶಿಖ ಅಂತ ಸಿಟ್ಟು ಬರುತ್ತೆ, ಈ ಬ್ರಾಹ್ಮಣರಿಂದ ಈ ದೇಶ ಹಾಳಾಯ್ತು ಅಂತ ಸಿಟ್ಟು ಎದ್ದು ಬಿಡ್ತಾನವ. ಆವಾಗೇನಾಗುತ್ತೆ ಅವನಿಗೆ ಹೇಳಬೇಕಂತೆ, ಪರಾಭವದೇತ್ ಪೃಥಿವೀಂ ದೇವತಾ ಮಾರಹ ಪೃಥಿವೀತ್ವಾ ದೇವತಾ ಅರಿಷ್ಯತಿ ಇತ್ಯೇನಂ ಬ್ರೂಯಾತ್. ಅವಾಗ ಅಪರೋಕ್ಷ ಜ್ಞಾನಿ ಆದವನು ಹೇಳಬೇಕು, ಅಪ್ಪ ನೀನು ನಿಂದೆ ಮಾಡಿದ್ದು ನನ್ನನ್ನಲ್ಲ, ನಿರ್ಭುಜ ಪಾಠಕ್ಕೆ ದೇವತೆ ಯಾರು? ಪೃಥ್ವೀಸ್ಥನಾದ ಭೂವರಾಹ. ನೀನು ಪೃಥ್ವೀಂ ದೇವತಾ ಮಾರಹ, ಪೃಥ್ವಿಯಲ್ಲಿರತಕ್ಕ ಭೂವರಾಹನನ್ನು ಎದುರು ಹಾಕ್ಕೊಂಡು, ಆರಹ ಅನ್ನೋದು ಅದು ಭೂ ಅದು ಲುಂಗಿನ ಮಧ್ಯಮ ಪುರುಷ ಏಕವಚನ. ಅದು ಯಾವ ಲುಂಗು ಧಾತು ಯಾವುದು? ಋಗತವು ಅಂತ. ಋಗತವದಲ್ಲಿ ಅದನ್ನು ಋಚ್ಛಪ್ರತ್ಯಯ ಬರ್ತದೆ, ಛಪ್ರತ್ಯಯ ಬಂದರೆ ಆರ್ಚಿಹಿ ಅಂತ ಆಗತ್ತೆ, ಆರಹ ಆಗುವುದಿಲ್ಲ. ಮತ್ತೊಂದು ಇಯರ್ತಿ ಇರುತಃ ಇರತಿ ಅಂತ ಒಂದು ಧಾತು ಇದೆ, ಅದರ ಲುಂಗಿನ ಮಧ್ಯಮ ಪುರುಷ ಏಕವಚನ ಆರಹ ಅಂತ. ಅಂದರೆ ನೀನು ಪೃಥ್ವಿ ದೇವತೆಯನ್ನೇ ಆರಹ ಅಂತಂದರೆ ಹೋಗುವುದಲ್ಲ, ಋಗತವಲ್ಲ, ಎದುರು ಹಾಕ್ಕೊಳ್ಳುವುದು. ನೀನು ಪೃಥ್ವಿ ದೇವತೆಯನ್ನೇ ಎದುರು ಹಾಕ್ಕೊಂಡು, ಆದ್ದರಿಂದ ಪೃಥ್ವೀತ್ವಾ ದೇವತಾರಿಷ್ಯತಿ ಋಷಹಿಂಸ. ಪೃಥ್ವಿ ದೇವತೆ ಅದು ಭೂವರಾಹ ನಿನ್ನನ್ನು ನಾಶ ಮಾಡ್ತಾನೆ ಅಂತ ಹೇಳಿಬಿಡ್ಬೇಕಂತೆ. ಯಾಕೆಂದರೆ ಅವನು ದುಷ್ಟಬುದ್ಧಿ, ನಿನ್ನನ್ನು ನಾಶ ಮಾಡ್ತಾನೆ, ನಿರ್ದಯವಾಗಿ ಹೇಳಬೇಕಂತೆ. ನೀನು ಯಾವಾಗ ಪೃಥ್ವಿ ದೇವತೆಯನ್ನು ನಿಂದೆ ಮಾಡಿದೆಯೋ ನಿನ್ನನ್ನು ಪೃಥ್ವಿ ಶಾಸ್ತಿ ಮಾಡುತ್ತೆ, ನೀನೆ ತಕ್ಕ ಶಾಸ್ತಿ ಮಾಡುತ್ತೆ ಅಂತ ಹಾಗೆ ಹೇಳಿದರೆ, ನಿಜವಾದ ಜ್ಞಾನಿ ಹೇಳಿದರೆ ಇವನು ಹಾಗೇ ಆಗುತ್ತೆ. ಅವನು ತಮಸ್ಸಿ ಹೋದೆ ಮುಗಿದೋಯ್ತು, ಅವನು ಭುವ ಸ್ವ ಮೂರೂ ಇಲ್ಲ, ನರಕಕ್ಕೆ ಹೋಗಿಬಿಡ್ತಾನೆ. ಹಾಗೆ ಪ್ರತೃಣ್ಣಂ ವದಂತಂ, ಹಾಗೆ ಪ್ರತೃಣ್ಣವನ್ನು ಪದಪಾಠ ಮಾಡ್ತಾ ಇರುವಾಗ ಪರಹ ಉಪವದೇತು, ಯಾರೋ ಒಬ್ಬ ಅದನ್ನು ನಿಂದಕ, ವೇದ ನಿಂದಕ, ವೇದ ದ್ವೇಷಿ, ಅವನು ಹೇಳ್ತಾನೆ ಹೇ ತಲೆ ಸರಿ ಇಲ್ಲ ಅವನಿಗೆ, ಏನು ವೇದ ಅಂತ. ಆವಾಗ ಅವನಿಗೆ ಹೇಳಬೇಕಂತೆ ಏನು, ಅವನು ದಿವಂ ದೇವತಾಂ, ದಿವಂ ದೇವತಾಂ ತ್ವಂ ಅರ್ಹ, ದ್ವಿಲೋಕದ ದೇವತೆಯಾಗಿರತಕ್ಕಂಥ ವಾಮನನ್ನು ನೀನು ವಿರೋಧ ಮಾಡ್ತಾ ಇದ್ದಿ, ಆದ್ದರಿಂದ ದ್ಯೌಸ್ತ್ವಾ ದೇವತಾ ರಿಷ್ಯತಿ ಇತ್ಯನಂ ಬ್ರೂಯಾತ್. ವಾಮನ ನಿನ್ನನ್ನು ನಾಶ ಮಾಡ್ತಾನೆ, ವಾಮನ ಬಿಡೋಲ್ಲ ಅಂಥೇಳಿ ಅವನಿಗೆ ಶಾಪ ಕೊಟ್ಟು ಬಿಡಿ. ಇದ್ಯಾರು ಅಪರೋಕ್ಷ ಜ್ಞಾನಿಗಳು, ಉಳಿದವರಲ್ಲ. ಹಾಗೆ ಉಭಯತಃ ಅಂತರೇಣ ಕ್ರಮಪಾಠವನ್ನು ಹೇಳ್ತಾವನು, ಯದಿ ಉಭಯಮಂತರೇಣ ಪರಹ ಉಪವದೇತ್, ಆಗ ಹೇಳಿ ಬ್ರವಂತಂ ಪರಹ ಉಪವದೇತ್, ಅವಾಗ ಹೇಳಬೇಕಂತೆ ಅಂತರಿಕ್ಷಂ ತ್ವಾ ದೇವತಾಂ ಆರಹ, ಆದ್ದರಿಂದ ಅಂತರಿಕ್ಷಂ ತ್ವಾ ದೇವತಾ ಅರಿಷ್ಯತಿ. ಇದು ನೋಡಿ, ಇದೆಲ್ಲ ಭೂಮಿ, ಅಂತರಿಕ್ಷ ಅಂದರೆ ಲೋಕ ಅಲ್ಲ, ಅದು ದೇವತಾವಾಚಕ ಅಂದರೆ ಸ್ಪಷ್ಟ ಆಯಿತು. ಅಂತರಿಕ್ಷದ ದೇವತೆ ನರಸಿಂಹ ನಿನ್ನನ್ನು ನಾಶ ಮಾಡಿಬಿಡ್ತಾನೆ ಅಂತ ಈ ನಿಂದೆ ಮಾಡ್ತಕ್ಕವನನ್ನು ಕೇಳಿ ಸುಮ್ಮನೆ ಕೂಡಬೇಡಿ. ಯಾರು ವೇದ ನಿಂದೆ ಮಾಡ್ತಾರೆ ಅವರಿಗೆ ಉತ್ತರ ಕೊಡಿ, ಏನು ಅಂತ. ನೀವು ನಾನು ಭೂವರಾಹನನ್ನು ಜಪಿಸ್ತಾ ಇದ್ದೇನೆ, ನಾನು ವಾಮನನ್ನು ಜಪಿಸ್ತಾ ಇದ್ದೇನೆ, ನಾನು ನರಸಿಂಹನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ, ನೀನು ನಿಂದೆ ಮಾಡಿದಿ, ನರಸಿಂಹ ನಿನಗೆ ಶಾಸ್ತಿ ಮಾಡ್ತಾನೆ. ನಾನೇನು ಮಾಡೋಲ್ಲ, ಆದರೆ ನೀನು ನರಸಿಂಹನನ್ನು ಎದುರಾಕೊಂಡು ಬಿಡೋಲ್ಲ ನರಸಿಂಹ, ನಿನಗೆ ಅವನ ಗತಿ ಕಾಣಿಸ್ತಾನೆ ಅಂತ ಸ್ಪಷ್ಟವಾಗಿ ಅವನನ್ನು ಜ್ಞಾನಿಯಾದವನು ವೇದನೆಯಿಂದ ಕನಿಗೆ ಉತ್ತರ ಕೊಟ್ಟು ಬಿಡಬೇಕಂತೆ. ಆಮೇಲೆ ಮುಂದೆ ಹೇಳ್ತಾರೆ, ಯಥಾತು ಕಥಾಚ ವದನ್ವಾ ವದಂತಂಬ. ತಮಾಷೆ ಏನು ಅಂದರೆ ಯಥಾತು ಕಥಾಚ ವದನ್ವಾ ವದಂತಂಬ. ವೇದ ಹೇಳಬೇಕು ಅಂತಿಲ್ಲ, ಏನೋ ಕೂತು ಮಾತಾಡ್ತಾ ಇದ್ದಾನೆ. ಯಥಾತು ಕಥಾಚ ಅಂದರೆ ಏನಾದರೂ, ಯಥಾ ಕಥಾಚ ಏನೋ ಕೂತು ಮಾತಾಡ್ತಾ ಇದ್ದಾನೆ. ಅವನು ವೇದಜ್ಞ, ಅಪರೋಕ್ಷ ಜ್ಞಾನಿ, ಯಾತೋ ಮಾತಾಡ್ತಾ ಇದ್ದಾನೆ. ವದನ್ವಾ ಅಥವಾ ನವದನ್ ಅಥವಾ ಸುಮ್ಮನೆ ಕೂತಿದ್ದಾನೆ, ಒಂದು ಯಾರದೋ ಏನೋ ಮಾತಾಡ್ತಾ ಇದ್ದಾನೆ. ಆವಾಗ ವದಂತಂಬ ನ ವದಂತಂಬ, ಅವನನ್ನು ನೋಡಿ ಅವನು ಸುಮ್ಮನೆ ಕೂತಿದ್ದಾನೆ ನೋಡು, ವೇದ ಅಂತೆ ವೇದ ಅವನ ತಲೆ ಅಂದ ಮತ್ತೊಬ್ಬ, ಒಬ್ಬ ಅಸುರ ಸ್ವಭಾವನು. ಅವನು ವೇದ ಹೇಳ್ತಾ ಇಲ್ಲ, ಬಟ್ ವೇದ ಪಂಡಿತ ಅಂತ ಗೊತ್ತು, ನೋಡು ವೇದ ಪಂಡಿತ, ಬದನೆಕಾಯಿ ಏನು ವೇದ ಅಂತ. ಅವನು ಸುಮ್ಮನೆ ಕೂತಿದ್ದಾಗ ವದನ್ವ ನ ವದನ್ವ, ಅವನು ಇವನು ಮಾತಾಡದೆ ಕೂತಿದ್ದಾಗಲೂ ಅಥವಾ ಬೇರೆ ಏನೋ ಮಾತಾಡ್ತಾ ಇದ್ದಾಗಲೂ ಇವನು ಹಾಗೆ ಹೇಳಿದರೆ, ಅಥವಾ ನವದಂತಂ ಮನಸ್ಸನ್ನು ಯೋಚಿಸಿದರೆ ಸಾಕು, ಇವನು ಏನು ಬದನೆಕಾಯಿ ಪಂಡಿತ ವೇದ ಹೇಳ್ತಾನೆ ಅಂತ ಬಾಯಲ್ಲಿ ಹೇಳೋದು ಬೇಡ. ಜ್ಞಾನಿ ಎಲ್ಲರೂ ಶಾಪ ಕೊಟ್ಟುಬಿಟ್ರೆ ಅಭ್ಯಾಸಮೇವ ಯತ್ತತ್ ಸ್ಯಾತ್ ತಥಾ, ತಕ್ಷಣ ಅದು ಫಲಿಸಿತ್ತಪ್ಪ. ಆದ್ದರಿಂದ ಜ್ಞಾನಿಗಳ ಮೇಲೆ ನಿನ್ನ ನಿಂದೆ ಮಾಡಿ ನಿನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ಅಭ್ಯಾಸಮೇವ ಯತ್ತತಃ ಸ್ಯಾತ್, ಅದು ತತ್ಕ್ಷಣ ಫಲಿಸುತ್ತೆ ಜ್ಞಾನಿಗಳು ಶಾಪ ಕೊಟ್ಟರೆ. ಆದ್ದರಿಂದ ಜ್ಞಾನಿಗಳ ಶಾಪಕ್ಕೆ ಬಲಿಯಾಗಬೇಡ, ನಿನ್ನ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡ. ಆದ್ದರಿಂದ
ಅದರಿಂದ ಇದು ನಹ್ಯೇತ್ ಅಕುಶಲಂ ಬ್ರಾಹ್ಮಣ ಯಾವಾಗಲೂ ನಹ್ಯೇವೈತ ಅಕುಶಲಂ ಬ್ರಾಹ್ಮಣಸ್ಯ ಬ್ರೂಯಾತ್. ಅದರಿಂದ ಬ್ರಾಹ್ಮಣನಿಗೆ ಅಂದರೆ ಜನಿವಾರ ಇದ್ದವನಿಗಲ್ಲ, ಜನಿವಾರ ಇದ್ದವನಿಗೆ ಬೇಕಷ್ಟು ಬೈರಿ ಏನಾಗೋಲ್ಲ. ಆದರೆ ಜ್ಞಾನಿಗೆ, ಬ್ರಹ್ಮಜ್ಞಾನಿಗೆ ಅಕುಶಲಂ ನಯೋ ಕೆಟ್ಟ ಮಾತನ್ನು ಹೇಳಬೇಡ. ಬ್ರಹ್ಮಜ್ಞಾನಿ ಮನಸ್ಸಲ್ಲಿ ನೊಂದುಕೊಂಡ್ರೆ ಸಾಕು, ನಿನಗೆ ಶ್ರೇಯಸ್ಸಾಗೋಲ್ಲ. ಅದರಿಂದ ಬ್ರಹ್ಮಜ್ಞಾನಿಗಳ ಸುದ್ದಿ ಟೀಕೆ ಮಾಡಲಿಕ್ಕೆ ಹೋಗಬೇಡ. ನನಗೆ ನಂಬಿಕೆ ಇಲ್ಲ, ಅದೆಲ್ಲ ಮೂರ್ಖತನ ಅಂತ. ನಿನಗೆ ನಂಬಿಕೆ ಇಲ್ಲದೆ ಸುಮ್ಮನೆ ಕೂತುಕೋ, ಒಂದಲ್ಲ ಒಂದು ದಿವಸ ನಂಬಿಕೆ ಬಂದ ಮೇಲೆ ಅನುಷ್ಠಾನ ಮಾಡು. ನಂಬುವವರನ್ನು ಟೀಕೆ ಮಾಡಬೇಕಾದ್ರೆ ಮೊದಲು ನಿನಗೆ ಅಪರೋಕ್ಷ ಜ್ಞಾನ ಆಗಿದೆ, ನಿನಗೇನಾಗಿದೆ, ಏನು ಆಗಿಲ್ಲ. ಅದರಿಂದ ನಾನು ಯಾವುದನ್ನು ನಂಬಲ್ಲ, ಯಾಕೆಂದರೆ ನನಗೆ ಯಾವುದೂ ಗೊತ್ತಿಲ್ಲ. ಅದರಿಂದ ಅದು ಅದು ಲಾಜಿಕಲ್ಲ. ಅದರಿಂದ ನಹಿ ಅದನ್ನು ಅನ್ಯತ್ ಕುಶಲಾತ್ ಬ್ರಾಹ್ಮಣ, ಒಳ್ಳೆಯ ಮಾತನ್ನು ಆಡು, ಕುಶಲ ಕ್ಷೇಮದ ಮಾತು. ಅದಕ್ಕಿಂತ ಬೇರೆ ಮಾತುಗಳನ್ನು ಬ್ರಾಹ್ಮಣನ ಮುಂದೆ ಅಂದರೆ ಬ್ರಹ್ಮಜ್ಞಾನಿ ಮುಂದೆ ಆಡಬೇಡ. ಅದು ಯಾಕೆ? ಆದರೆ ಒಂದು ಮಾತು ಹೇಳ್ತಾರೆ, ಅವನು ಆ ಬ್ರಹ್ಮಜ್ಞಾನಿಯೇ. ಬ್ರಹ್ಮಜ್ಞಾನಿ ಆದರೂ ಏನೋ ಒಂದು ಬ್ರಹ್ಮಜ್ಞಾನಿಗಳಿವು, ಒಮ್ಮೊಮ್ಮೆ ಅಸುರಾವೇಶ ಬರುವುದಂತುಂಟು. ಆವಾಗ ಅತಿದ್ಯುಮ್ನೇ ಬ್ರಾಹ್ಮಣ, ಅತಿದ್ಯುಮ್ನ ಏವ ಬ್ರಾಹ್ಮಣಂ ವಧೇತನ್. ಒಂದು ವೇಳೆ ಅವನು ಅತಿದ್ಯುಮ್ನಾದಾಗ, ದ್ಯುಮ್ನ ಅಂದರೆ ಜ್ಯೋತಿ ಸ್ವರೂಪನಾದ ಭಗವಂತ, ಅವನನ್ನೇ ಮೀರಿ ಯಾವ ದೇವರನ್ನು ನಾವು ನಂಬಲ್ಲ ಅಂತ ಅಪರೋಕ್ಷ ಜ್ಞಾನಿ ಹೇಳಬಹುದ್ರಿ. ಈಗ ನೀವು ಗರ್ಗಾಚಾರ ಕಥೆ ಗೊತ್ತಿದೆ, ಕೃಷ್ಣನಿಗೆ ನಾಮಕರಣ ಮಾಡಿದವರು ಅವರು. ನಾಮಕರಣ ಮಾಡುವಾಗ ನಾನೇನು ನಾಮಕರಣ ಮಾಡೋದಯ್ಯ, ಇದೆಲ್ಲ ಅವರದ್ದೇ ಹೆಸರು ಅಂತ ಹೇಳಿದವರು. ಆಮೇಲೆ ಮನುಷ್ಯನಿಗೆ ನೋಡಿ ಒಂದು ದೌರ್ಬಲ್ಯ, ಅವರಿಗೆ ಮದುವೆ ಆಗಬೇಕು ಅಂತ ಒಂದು ಆಸೆ ಆಯಿತು. ಇದು ಮನುಷ್ಯನ ಎಲ್ಲ ಅಧಃಪಾತಕ್ಕೆ ಕಾರಣ ಮದುವೆ ಆಗಬೇಕು ಅನ್ನೋ ಆಸೆ. ಈ ಆಸೆ ಬಂತು, ಅವನ ಕಥೆ ಮುಗಿಯಿತು. ಅದು ಅವನು ಮದುವೆ ಆಗಿಕೊಂಡ್ರೆ ಒಂದು ಹುಡುಗಿನ ನೋಡ್ಲಿಕ್ಕೆ ಹೋದವ. ಆ ಹುಡುಗಿನ ನೋಡ್ಲಿಕ್ಕೆ ಹೋದಾಗ ಅದು ರಾಜ್ಯಸಭೆ, ಯಾದವರೆಲ್ಲ ಕೂತಿದ್ದರು. ಆಗ ಅಲ್ಲಿ ಕೃಷ್ಣ ಇನ್ನೂ ಪುಟ್ಟ ಮಗು, ಅವನು ಮದುವೆ ಆಗುವಂತ ಹೋದಾಗ ಆ ರಾಜ್ಯಸಭೆಯಲ್ಲಿ ಕ್ಷತ್ರಿಯರು ಅವರಿಗೆಲ್ಲ ಔದ್ಧತ್ಯ, ಇವನಿಗೆ ನಪುಂಸಕನಿಗೆ ಏನು ಹೆಣ್ಣು ಕೊಡುವುದು ಅಂತ ಕೇಳಿಬಿಟ್ರು. ಓಹೋ ನೋಡಿ, ಅಲ್ಲಿ ಇನ್ಸಲ್ಟ್ ಆಯಿತು. ಇನ್ಸಲ್ಟ್ ಆದ ಕೂಡಲೇ ತಮಾವೇಶ ಬಂದು ಹೋಯಿತು, ದೇವರು ಎಲ್ಲ ಬರ್ತು ಹೋಯಿತು. ಈ ಯಾದವರು ನನ್ನನ್ನು ತಮಾಷೆ ಮಾಡಲಿಕ್ಕೆ ಕಾರಣ ಏನು? ಕೃಷ್ಣ ಇದ್ದಾನೆ ಅವರ ವಂಶದಲ್ಲಿ, ಕೃಷ್ಣ ಅವತರಿಸಿದ್ದಾನೆ ಅನ್ನುವ ಅಹಂಕಾರ ಅಲ್ವಾ? ಕೃಷ್ಣನನ್ನೇ ನಾಶ ಮಾಡಿಬಿಡಬೇಕು, ಇದು ಅಪರೋಕ್ಷ ಜ್ಞಾನಿಗೆ ಬಂದ ಬುದ್ಧಿ. ಕಾರಣ ಮದುವೆಯ ಚಪಲ. ಈ ಮದುವೆ ಚಪಲದಿಂದ ಏನೆಲ್ಲ ಅಧ್ವಾನ ಆಗುತ್ತೆ ಅಂದರೆ, ಏನು ಮಾಡಬಾರದ್ದೆಲ್ಲ ಮಾಡ್ತಾನೆ ಮನುಷ್ಯ, ಯಾಕೆಂದರೆ ಮದುವೆ ಆಗಿದೆ. ಅದು ಮೂಲ ಕಾರಣ, ಎಲ್ಲ ದುರಂತಗಳಿಗೆ ಕಾರಣ ಅದು. ಹಾಗಾಗಿ ಕೃಷ್ಣಾಭಾವಾಯ ಮನೋದಧೇ, ಅದಕ್ಕೋಸ್ಕರ ಕೃಷ್ಣನನ್ನೇ ನಾಶ ಮಾಡಬೇಕು ಅಂತ ಕಾಲಯವನನ್ನು ಸೃಷ್ಟಿ ಮಾಡಿದ. ಕಾಲಯವನ ಅಂದರೆ ಅವನು ನೀಗ್ರೋ, ಕಪ್ಪು ಯವನ ಅಂದರೆ ನೀಗ್ರೋ. ನೀಗ್ರೋ ದೇಶದ ಜನ ಇಲ್ಲಿ ಲಕ್ಷಗಟ್ಟಲೆ ಬಂದು ಸೇರಿಕೊಂಡ್ರು. ಅವನಿಗೆ ಲೀಡರ್ ಆದ ಕಾಲಯವನ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಇಡೀ ನೀಗ್ರೋ ಜನಾಂಗ ಒಟ್ಟಾದರು. ಕಾಲಯವನ ಅವನಿಗೆ ಲೀಡರ್ ಆದ. ಆದರೆ ಏನಾಯಿತು, ಮಧ್ಯದಲ್ಲಿ ಕುಂತಿ ಒಂದು ಬಹಳ ಬುದ್ಧಿವಂತಿಕೆ ಮಾಡಿದ್ಲು. ಈ ಹಿಡಿಂಬೆ, ಅವನು ನೀಗ್ರೋ, ಅವನ ತಂಗಿ ಹಿಡಿಂಬೆ ಇದ್ಲು, ಇವರೆಲ್ಲ ಕರಿಯ ಜನಾಂಗ. ಒಂದು ದೃಷ್ಟಿಯಿಂದ ಇಲ್ಲಿಯ ಮಡಿವಂತರ ದೃಷ್ಟಿಯಲ್ಲಿ ಅವರು ಕರಿಯರು, ಅನ್ಟಚಬಲ್ಸ್. ಸರಿಯ ಭೀಮನನ್ನು ಪ್ರೀತಿ ಮಾಡಿದ್ಲು ಹಿಡಿಂಬೆ. ಆಗ ಭೀಮ ಹೇಳಿದ, ಅವಳು ಕರಿಯರ ಜನಾಂಗದವಳು. ಒಂದು ಎರಡನೇ, ನಾನು ನನಗೆ ಅಣ್ಣ ಇದ್ದಾನೆ, ಅವನಿಗೆ ಮದುವೆ ಆಗಿಲ್ಲ, ನಾನು ಮದುವೆ ಆಗೋಲ್ಲ ಅಂತ ಹೇಳಿದ. ಆವಾಗ ಕುಂತಿ ಯೋಚನೆ ಮಾಡಿದ್ಲು, ಇಲ್ಲಿ ಈ ಕರಿಯ ಜನಾಂಗ 100,000 ಇದ್ದಾರೆ, ಇವರೆಲ್ಲ ದುರ್ಯೋಧನ ಕಡೆ ಹೋಗ್ತಾರೆ, ಅದನ್ನು ತಪ್ಪಿಸಿ ಅವರೆಲ್ಲ ನಮ್ಮ ಕಡೆ ಬರಬೇಕಾದ್ರೆ ಈ ಹುಡುಗಿಯ ನನ್ನ ಮಗ ಮದುವೆ ಮಾಡ್ಕೊ. ಏನು ದುರದೃಷ್ಟ ನೋಡಿ ಹೆಣ್ಣದ್ದು, ನೀನು ಮದುವೆ ಮಾಡಿಕೊ ಅಂತ ಆಜ್ಞೆ ಮಾಡಿದ್ಲು. ಒಂದು ಅಂತಚಪ್ಪಲ್ ಒಂದು ಹುಡುಗಿಯನ್ನು ಭೀಮನಿಗೆ ಮದುವೆ ಮಾಡಿಸಿದ್ಲು ಅವನ ತಾಯಿ. ಮತ್ತು ಎರಡನೇದ್ದು ಇಡೀ ಕರಿಯ ಜನಾಂಗವನ್ನು ಸ್ಪ್ಲಿಟ್ ಮಾಡಿಬಿಟ್ರು ಅವಳು. 100,000 ಜನ ಹಿಡಿಂಬನ ಜೊತೆಗೆ ಭೀಮಸೇನ ಪಾರ್ಟಿ ಆಗಿಬಿಟ್ರು, ಹಿಡಿಂಬೆ ಜೊತೆಗೆ. ಹೀಗೆ ಇಲ್ಲಿ ಸ್ಪ್ಲಿಟ್ ಆಯಿತು. ಅಷ್ಟರಲ್ಲಿ ಅಲ್ಲಿ ಕೃಷ್ಣ ಕಾಲಯವನನ್ನು ಕೊಂದುಬಿಟ್ಟ. ಅಂತೂ ಗರ್ಗಾಚಾರ್ಯ ಇಷ್ಟಪೂರ್ತಿ. ಆದರೆ ಒಂದು ಮದುವೆಯ ಚಪಲದಿಂದ ದೇವರನ್ನೇ ದ್ವೇಷಿಸಿ ತಪಸ್ಸು ಮಾಡಿ ದೇವರನ್ನು ಸಾಯಿಸುವಂಥ, ದೇವರು ಅಂತ ಅಲ್ಲ ಮರೆತೇ ಹೋಗಿದೆ, ಅವ ಯಾರೋ ಕೃಷ್ಣ, ಅವನನ್ನು ಸಾಯಿಸುವಂಥ ಮಗ ಹುಟ್ಟಬೇಕು ಅಂತ, ಇದು ಕಥೆ. ಆದ್ದರಿಂದ ಅತಿದ್ಯುಮ್ನೇ
ಅಂದರೆ ದೇವರನ್ನು ಮೀರಿ ನಡೆಯುವ ಬುದ್ಧಿ ಬಂದರೆ ಅವನು ಜ್ಞಾನಿ ಇರಬಹುದು ಅಸರಾವೇಶದಿಂದ. ಆವಾಗ ಅತಿದ್ಯುಮ್ನೆ ಏವ ವದೇತು, ಆಗ ಅವನಿಗೆ ಹೇಳಬೇಕಂತೆ, ಅಪ್ಪ ನೀನು ತಪ್ಪು ಮಾಡ್ತಾ ಇದ್ದಿ, ಜ್ಞಾನಿಯಾಗಿ ಹಾಗೆ ಹೀಗೆ ಮಾಡ್ತಿ ಅಂತ ಹೇಳಬೇಕು, ಶಾಪ ಕೊಡಬಾರದು. ಅದೇ ಹೇಳ್ತಾನೆ, ನಾತಿದ್ಯುಮ್ನೆ ಚನ ವದೇತು, ಅವನು ದೇವರನ್ನು ಮೀರಿ ನಡೆದರೂ ಅಪರೋಕ್ಷ ಜ್ಞಾನಿ ಆಗಿದ್ದರೆ ಅವನಿಗೆ ಕೆಟ್ಟ ಮಾತು ಅಂದರೆ ನೀನು ಹಾಳಾಗಿ ಹೋಗು ಅಂತ ಹೇಳಬೇಡಿ, ಹಾಳಾಗ್ತಾ ಇದೆಯಲ್ಲಪ್ಪ ತಿದ್ದಿಕೋ ಅಂತ ಬುದ್ಧಿವಾದ ಹೇಳಬೇಕು. ಯಾಕೆ ಅಂದರೆ ಅವನ ಅಪರೋಕ್ಷ ಜ್ಞಾನಿಯಪ್ಪ, ನಮೋ ಬ್ರಾಹ್ಮಣೇಭ್ಯ ಇತಿಹಸ್ಮಾಹ ಶೂರವೀರೋ ಮಂಡುಕೇ, ಇದು ಮಂಡುಕೆ ಹೇಳ್ತಾರೆ, ನಮಗೆ ಜ್ಞಾನಿಗಳ ಸುದ್ದಿ ಬೇಡಪ್ಪ, ಅವರಿಗೆ ಶಾಪ ಕೊಡೋದು ಬೇಡ, ನಮೋ ಬ್ರಾಹ್ಮಣೇಭ್ಯ ಯಾವ ಬ್ರಾಹ್ಮಣರು ತಲೆ ಎತ್ತಿ ನಡೆಯುವುದು ಬೇಡ, ಈ ಮಾತಿದೆ ಅಂತ. ನಿಮಗೆ ಜ್ಞಾನ ಇದ್ದರೆ ನೀವು ಬ್ರಾಹ್ಮಣರು ಅಷ್ಟೇ, ಜ್ಞಾನ ಇಲ್ಲದೆ ಜನಿವಾರ ಎದ್ದುಕೊಳ್ಳಿ, ಯಾರೂ ಶಾಸ್ತ್ರ ಪ್ರಕಾರ ಬ್ರಾಹ್ಮಣರಲ್ಲ. ಆದ್ದರಿಂದ ನಾವು ನಮೋ ಬ್ರಾಹ್ಮಣೇಭ್ಯ, ಅವನು ಹೇಳ್ತಾನೆ ಯಾರು ಜ್ಞಾನಿಗಳು ಅವ್ರಿಗೆ ಬುದ್ಧಿ ಹೇಳೋಡಬೇಕಾದರೆ. ಆದರೆ ಅತಿದ್ಯುಮ್ನೇಚನ ನವದೇತ್, ನಿಷ್ಠುರವಾದ ಅಕುಶಲವಾದ ಮಾತನ್ನು ಹೇಳಬಾರದು. ಮತ್ತು ಅವರಿಗೆ ನೀನು ಸುಮ್ಮನೆ ಲೋಕಚ್ಯುತೋ ಭವಸಿ, ಲೋಕಚ್ಯುತೋ ಭವ ಅಂತ ಹೇಳಬಾರದು, ಲೋಕಚ್ಯುತೋ ಭವಸಿ, ನೀನು ಪುಣ್ಯಲೋಕನ ಕಳ್ಕೊಳ್ತಾ ಇದೆಯಲ್ಲಪ್ಪ ಈ ಬುದ್ಧಿಯಿಂದ, ದಯವಿಟ್ಟು ಹೀಗೆ ಮಾಡಬೇಡ ಅಂತ ಅವನಿಗೆ ಒಳ್ಳೆಯ ಮಾತಿನಿಂದ ಹೇಳಿ. ಯಾಕೆಂದರೆ ಜ್ಞಾನಿಗಳ ಸುದ್ದಿ ಬೇಡ, ಅವರನ್ನು ನಾವು ವಿರೋಧ ಕಟ್ಟಿಕೊಂಡು ಅವರು ಶಾಪ ಕೊಟ್ಟು ಅದು ಅಭ್ಯಾಸಮೇವ ತತ್ತಥಾ ಸ್ಯಾತ್, ತಕ್ಷಣ ಫಲಿಸುತ್ತೆ, ಇನ್ಯಾವತ್ತೂ ಅಲ್ಲ. ಇದು ಕುವೆಂಪು ಅವರು ಒಂದು ಕವನ ಬರೆದಾಳು, ಯಾರೋ ಮಡಿವಂತ ಶಾಪ ಕೊಟ್ಟುಬಿಟ್ಟ, ಆಮೇಲೆ ಸತ್ತೇ ಹೋದರೂ ಬಹುಕಾಲಾನಂತರದಲ್ಲಿ, ಅದಲ್ಲ ಅಭ್ಯಾಸಮೇವ ತತ್ತಥಾಸ್ಯಾತ್, ಬಹುಕಾಲಾನಂತರದಲ್ಲಿ ಶಾಪ ಕೊಡದಿದ್ದರೂ ಸಾಯ್ತಾರೆ, ಇದಾಗಲ್ಲ, ತತ್ಕ್ಷಣ ಫಲಿಸುತ್ತೆ. ಆದ್ದರಿಂದ ಜ್ಞಾನಿಗಳನ್ನು ಎದುರುಹಾಕೋಬೇಡ ಅಷ್ಟೇ. ಇದು ಬ್ರಾಹ್ಮಣರು ಅಂದರೆ ಜಾತಿ ಬ್ರಾಹ್ಮಣರಲ್ಲ, ಜಾತಿ ಇಲ್ಲದ ಬ್ರಾಹ್ಮಣರು ಅವರು. ಜ್ಞಾನದಿಂದ ಯಾರು ಬ್ರಾಹ್ಮಣರು ಅವರು ಸುದ್ದಿ ಹೋಗಬೇಡ, ಅವರು ನೊಂದುಕೊಂಡ್ರೆ ಸಾಕು. ಅದು ಹೇಳಿದ್ರೆ ವದನ್ವ ಹೌದನ್, ಅವ್ರ ಬಾಯಲ್ಲಿ ಹೇಳೋದು ಬೇಡ, ಅವ್ರ ಮನಸ್ಸು ನೊಂದುಕೊಂಡ್ರೆ ನಮಗೆ ಶ್ರೇಯಸ್ಸಾಗುವುದಿಲ್ಲ. ಹಾಗಾಗಿ ಬ್ರಹ್ಮಜ್ಞಾನಿಗಳು ವೇದಜ್ಞರ ಬಗ್ಗೆ ಕೆಟ್ಟ ಮಾತು ಆಡುವ ಕೆಲಸ ಮಾಡಬೇಡ, ನಿನ್ನ ಉದ್ಧಾರಕ್ಕೆ ನೀನೇ ಕಲ್ಲು ಹಾಕೊಂಡಾಗತ್ತೆ ಅಂತ ಹೇಳ್ತಾ, ಇತ್ಯಾಹ ಇತಿಹಸ್ಮಾಹ, ಇದು ಹೇಳಿದವನು ಯಾರು, ಹಿಂದೆ ಬಂದಿದೆ ವೇದದ ಮಂತ್ರಾಕ್ಷರಗಳಲ್ಲಿ ದೇವತಾ ಸ್ವರೂಪವನ್ನು ಉಪಾಸನೆ ಮಾಡುವ ಮಹಾವೇದಜ್ಞನಾದ ಶೂರವೀರ ಮಾಂಡೂಕೇಯ, ಇತಿಹಸ್ಮಾಹ ಶೂರವೀರೋ ಮಾಂಡೂಕೇಯ. ಇಲ್ಲಿಗೆ ಈ ಖಂಡ ಮುಗಿಯಿತು, ಇವತ್ತಿನ ಈ ಬಾರಿಯ ಉಪನ್ಯಾಸ ಮಾಲಿಕೆಯು ಮುಗಿಯಿತು. ಇನ್ನು ಜನವರಿ 20ಕ್ಕೆ ನಾವು ದೇವರು ನಡೆಸಿದರೆ ಮತ್ತೆ ಎಲ್ಲಿ ಸೇರ್ತೇವೆ, ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.